ನಮಸ್ಕಾರ, ತಾವು ನೋಡ್ತಿದ್ದೀರಾ ದೈಜ್ವಲ್ 247 ಉಡುಪಿ ಬ್ಯೂರೋದಿಂದ ನೇರ ಪ್ರಸಾರ 6 PM ಲೈವ್ ಕಾರ್ಯಕ್ರಮಕ್ಕೆ ಸ್ವಾಗತ. ಈ 6 PM ಪ್ರತಿ ಸೋಮವಾರ ಒಂದೊಂದು ಹೊಸ ವಿಚಾರದೊಂದಿಗೆ ನಾವು ಬೆಳಕನ್ನು ಚೆಲ್ತಾ ಇದ್ದೇವೆ. ಸಕ್ಕರೆ ಸಿಹಿ ಕಹಿ ವಿಚಾರದೊಂದಿಗೆ ನಮ್ಮೊಂದಿಗೆ ಮಾತನಾಡಲಿಕ್ಕಿದ್ದಾರೆ ಎಚ್ ಜಯಶೀಲ ಶೆಟ್ಟಿ, ಅಧ್ಯಕ್ಷರು, ಆಡಳಿತ ಮಂಡಳಿ, ಬ್ರಹ್ಮಾವರ ಸಕ್ಕರೆ ಕಾರ್ಖಾನೆ. ಅದರ ಜೊತೆಗೆ ಭಾರತೀಯ ಕಿಸಾನ್ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನಮ್ಮೊಂದಿಗಿದ್ದಾರೆ, ಸತ್ಯನಾರಾಯಣ ಉಡುಪ. ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಿದ್ದೇನೆ. 1980 ಮಾಜಿ CM ಮುಖ್ಯಮಂತ್ರಿ ಕರ್ನಾಟಕದ್ದು ಗುಂಡೂರಾವ್ ಅವರು ಫೌಂಡೇಶನ್ ಸ್ಟೋನ್ ಬುನಾದಿ ಕಲ್ಲನ್ನು ಹಾಕಿದ್ರು. 1985 ಸಕ್ಕರೆ ಕಾರ್ಖಾನೆ ಕಬ್ಬು ಅರಿಯಲಿಕ್ಕೆ ಆರಂಭವಾಯಿತು. 2004 ಸ್ಥಗಿತಗೊಂಡಿತು. 2010 ಮತ್ತೊಮ್ಮೆ ವಾರಾಹಿಯಿಂದ ನೀರು ಬರುತ್ತೆ, ಮತ್ತೊಮ್ಮೆ ಬರಡಾದ ನೆಲದಲ್ಲಿ ಕಬ್ಬು ಬೀಜವನ್ನು ಬಿತ್ತಿ ಮತ್ತೆ ಕಬ್ಬನ್ನು ಬೆಳೆದು ಈ ಸಕ್ಕರೆ ಕಾರ್ಖಾನೆಯಲ್ಲಿ ಅರಿಯಲಿಕ್ಕೆ ಸಿದ್ಧವಾಗಿದೆ. ಮುಖ್ಯಮಂತ್ರಿಯವರ ಒಂದು ವಿಸಿಟ್ ಆಗಿದೆ 2018 ಸೋ ಯಾಕಾಗಿ ಸ್ಥಗಿತಗೊಂಡಿತು ಎಂಬುದರ ಬಗ್ಗೆ ಮಾತನಾಡಲಿಕ್ಕಿದ್ದೇವೆ. ಅದರ ಮೊದಲು ಸತ್ಯನಾರಾಯಣ ಉಡುಪ್ರವರೇ, ಈಗ ಬ್ರಹ್ಮಾವರ ಸಕ್ಕರೆ ಕಾರ್ಖಾನೆ ಆರಂಭವಾದರೆ ಮಿಷಿನರಿ ಎಲ್ಲ ತುಕ್ಕು ಹಿಡಿದಿದೆ, ಸ್ಥಗಿತಗೊಂಡಿದೆ, ಮತ್ತು ಒಮ್ಮೆ ಕಬ್ಬು ಬೆಳೆದು ಅದರ ಬಿಲ್ಲು ಬಾರದೆ ಕೈ ಸುಟ್ಟುಕೊಂಡಂಥ ರೈತ ಬೇರೆ ಬೆಳೆಗೆ ಆಕರ್ಷಣೆ ಒಳಗಪಟ್ಟುಕೊಂಡು ಬೇರೆ ಬೆಳೆಯನ್ನು ಬೆಳೀತಾ ಇದ್ದಾನೆ ತನ್ನ ಹೊಟ್ಟೆ ಪಾಡಿಗೋಸ್ಕರ. ಬೆಳೆದರೂ ಕೂಡ ಈಗ ನೀರಿದೆ, ಮಾರ್ಚ್ ಏಪ್ರಿಲ್ ಮೇಯಲ್ಲಿ ವಾರಯ್ಯ ನೀರು ಎಲ್ಲಿವರೆಗೆ ಬಂದು ಮುಟ್ಟಿದೆ, ಅದು ಸಿರಿಯರ ತನಕ ಬಂದು ಮುಟ್ಟಿದೆ, ಈಚೆಗೆ ಯಾವಾಗ ಬರಲಿಕ್ಕೆ. ನಿಜವಾಗಿ ಒಂದು ಆಶಾಭಾವನೆ ರೈತರಲ್ಲಿ ಮೂಡಿದೆ ಅಂತ ಹೇಳ್ತಾರೆ. ಕಿಸಾನ್ ಸಂಘ ಭಾಳ ಸಂತೋಷಗೊಂಡಿದೆ, ಏನು ಹೇಳಲಿಕ್ಕೆ ಬಯಸ್ತೀವಿ? ಖಂಡಿತ, ಇದಕ್ಕೆ ಬ್ರಹ್ಮಾವರ ಸಕ್ಕರೆ ಕಾರ್ಖಾನೆಯ ಒಂದು ಪುನಶ್ಚೇತನಕ್ಕೆ ಇದೊಂದು ಸರಿಯಾದ ಸಮಯ ಅಂತ ತಿಳಿದಿದ್ದೇನೆ. ಬಹಳಷ್ಟು ಭಾಗದಲ್ಲಿ ರೈತರ ಜೊತೆ ಸಂಪರ್ಕ ಮಾಡಿ ಮಾತನಾಡಿದಾಗ ಒಂದು ರೀತಿಯ ಆಶಾಭಾವನೆ ಕಂಡುಬಂದಿದೆ. 2-3 ಪ್ರಮುಖ ಸಮಸ್ಯೆಗಳಿಗಿದೆ ಈ ಕಾರ್ಖಾನೆ ಒಂದೇ ಪರಿಹಾರ ಅಂತ ಜನರ ಅಭಿಪ್ರಾಯ ಇದೆ. ಒಂದು, ಕಾಡು ಪ್ರಾಣಿಗಳ ಸಮಸ್ಯೆ ವಿಪರೀತವಾಗಿದೆ. ಎಲ್ಲ ಭಾಗದಲ್ಲೂ ಕಾಡು ಪ್ರಾಣಿಗಳು ಭತ್ತದ ಕೃಷಿಗೆ ಸಂಪೂರ್ಣ ತೊಂದರೆ ಕೊಡ್ತಾ ಇದ್ದಾರೆ, ನಷ್ಟ ಮಾಡ್ತಾ ಇದ್ದಾರೆ. ಎರಡನೇದು, ನೀರು ದೊಡ್ಡ ಪ್ರಮಾಣದಲ್ಲಿ ನೀರು ಬರ್ತಾ ಇದೆ, ಅದರ ಉಪಯೋಗ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ನೀರು ಇನ್ನೊಂದು ರೀತಿಯಲ್ಲಿ ಅದು ಸಮುದ್ರ ಹೊಳೆ ಮೂಲಕ ಸಮುದ್ರವನ್ನು ಸೇರ್ತಾ ಇದೆ. ಇದರ ಒಂದು ಸಮಸ್ಯೆ. ಇನ್ನೊಂದು, ಕಾರ್ಮಿಕರ ಸಮಸ್ಯೆ ಈ ಜಿಲ್ಲೆಯಲ್ಲಿ ದೊಡ್ಡ ಸಮಸ್ಯೆ ಆಗಿದೆ. ಹೊರಗಿನ ಕಾರ್ಮಿಕರು ದೊಡ್ಡ ಪ್ರಮಾಣದಲ್ಲಿ ಬಂದು ಇಲ್ಲಿ ನೆಲೆಸಿದ್ದಾರೆ. ಇಲ್ಲಿನ ಸ್ಥಳೀಯ ಕಾರ್ಮಿಕರ ಕೊರತೆ ಇದೆ. ಅದೇ, ಅವರ ಊರಿನಲ್ಲಿ ಮಳೆ ಆದರೆ ಈ ಕಾರ್ಮಿಕರು ಹೋಗ್ತಾರೆ. ಆದರೆ ಅತಿ ಕಾರ್ಮಿಕರನ್ನ ಕಡಿಮೆ ಕಾರ್ಮಿಕರಿಂದ ಒಂದು ಕೃಷಿ ಮಾಡ್ಲಿಕ್ಕೆ ಸಾಧ್ಯ ಅನ್ನೋದು ಭತ್ತದ ಕೃಷಿಗಿಂತ ತಪ್ಪು. ಕಬ್ಬು ಒಳ್ಳೆಯ ಒಂದು ಸುಧಾರಣೆ ಅಂತ. ಜೊತೆಗೆ ಈ ಎಲ್ಲದರ ಜೊತೆಗೆ ಏನಾಗಿದೆ ಕೇಳಿದ್ರೆ, ರೈತರಿಗೆ ಸಂಪೂರ್ಣವಾಗಿ 3-6 ಅದ್ರ ಜೊತೆಗೆ ಕೂತ್ಕೊಳ್ಳಿಕ್ಕೆ ಇಲ್ಲಿನ ಜನರಿಗೆ ಸಮಯ ಇಲ್ಲ. ವರ್ಷದ ಕೃಷಿ ನಮಗೆ, ವಾರ್ಷಿಕ ಕೃಷಿಗಳು ಬೇಕು. ಭತ್ತಕ್ಕೆ ಪರ್ಯಾಯ ಕೃಷಿಯು ಈಗ ಅಗತ್ಯ ಇದೆ. ಭತ್ತ ಒಂದೇ ಎಲ್ಲ ಪ್ರದೇಶದಲ್ಲಿ ವಿಸ್ತರಣೆ ಆಗ್ತಾ ಇದೆ, ಸರಿಯಾದ ಬೆಲೆ ಸಿಗ್ತಾ ಇಲ್ಲ. ಒಂದು ಪ್ರಾಕೃತಿಕ ವಿಕೋಪ, ಕಟಾವಿನ ಸಂದರ್ಭದಲ್ಲಿ ಬರೋ ಮಳೆಯಿಂದಾಗಿ ರೈತರಿಗೆ ಬಹಳ ತೊಂದರೆ ಆಗ್ತಿದೆ. ಈ ಎಲ್ಲ ಕಾರಣದಿಂದಾಗಿ ಈಗ ಬಹುಶಃ ರೈತರಿಗೆ ಒಂದು ಆಶಾಭಾವನೆ ಮೂಡಿದೆ, ಕಬ್ಬಿನ ಕಾರ್ಖಾನೆ ಏನಾದರೂ ಪ್ರಾರಂಭ ಆದರೆ ಎಲ್ಲದಕ್ಕಿಂತ ಒಂದು ಲಾಭದಾಯಕ ಕೃಷಿ ಒಂದು ಭತ್ತಕ್ಕೂ ಪರ್ಯಾಯವಾಗಿ ಅನ್ನೋ ಅಭಿಪ್ರಾಯಕ್ಕೆ ಜನ ಇದ್ದಾರೆ. ಆ ಕಾರಣಕ್ಕೆ ಇದೊಂದು ಸದಾವಕಾಶ ಅಂತ ನಾನು ತಿಳಿದೆ. ಜಯಶೀಲ ಶೆಟ್ರಿ, ತಾವು ಅಧ್ಯಕ್ಷರಾಗಿದ್ದೀರಿ ಆಡಳಿತ ಮಂಡಳಿಯಲ್ಲಿ. ಬ್ರಹ್ಮಾವರ ಸಕ್ಕರೆ ಕಾರ್ಖಾನೆ 1985 ಆರಂಭವಾದದ್ದು, ಬಹಳ ಸುಸೂತ್ರವಾಗಿ ನಡೆಯುತ್ತಿತ್ತು. 2004 ಒಮ್ಮಿಂದೊಮ್ಮದಿಗೆ ಅದು ಸ್ಥಗಿತಗೊಂಡಿತ್ತು. ಸ್ಥಗಿತಗೊಳ್ಳುವ ಮೊದಲು ರೈತರೆಲ್ಲ ಹಾಹಾಕಾರ ಇದ್ದರು, ನಮ್ಮ ಬಿಲ್ಲು ಬರಲಿಲ್ಲ, ನಮ್ಮ ಕಬ್ಬು ಕಟಾವಾಗಿ ಕಾರ್ಖಾನೆಗೆ ಹೋಗಿದೆ, ಬರಲಿಲ್ಲ ಅಂತೇಳಿ. ಯಾಕೋಸ್ಕರ, ಯಾವ ಮೂಲ ಕಾರಣ ಇಟ್ಕೊಂಡು ಸ್ಥಗಿತಗೊಂಡಿತ್ತು, ನಿಜವಾದ ಕಾರಣ ಏನು? ಕಾರ್ಖಾನೆಯ ಸುತ್ತಮುತ್ತ 110 ಎಕರೆ ಭೂಮಿ ಇದೆ, ಅದರ ಏನಾದರೂ ಒಳಗೆ ಹಾಕುವ ಒಳ್ಳೆ ಬೆಲೆ ಇದೆ ಬ್ರಹ್ಮಾವರದಲ್ಲಿ, ಅದೇ ರೀತಿಯಲ್ಲಿ ಇರ್ಬೋದಾ? ಇಲ್ಲ, ನೇರವಾಗಿ ನಮ್ಗೆ ಹಾಗೆ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆ ಕಾರ್ಖಾನೆ 18 ಕಾಲ 1985 2004 ಕಬ್ಬು ಅರ್ಥ ಮಾಡಿದೆ, ಆದರೆ ಯಾವುದೇ ಒಂದು ಈಗಿನ ಒಂದು ಇಂಡಸ್ಟ್ರಿಯಲ್ಲಿ 100-110% ಕೆಪಾಸಿಟಿ ಯುಟಿಲೈಸೇಷನ್ ಆಗಲೇಬೇಕು. ನಮ್ಮದು 225,000 ಮಿನಿಮಮ್ ಕಬ್ಬನ್ನು ಅರಿಲೇಬೇಕು ವರ್ಷಕ್ಕೆ. ಒಂದು 150 ಆದರೂ ಕೆಲಸ ಮಾಡಬೇಕು. ಆದರೆ ಪ್ರಾರಂಭದಿಂದಲೂ ಬಹುಶಃ 40-45% ಹೆಚ್ಚು ನಮ್ಗೆ ಅರಿಲಿಕ್ಕೆ ಆಗಲಿಲ್ಲ. ಕಾರಣ ಇಷ್ಟೇ. ಯಾಕೆ ವಾರಾಯಿ, ನೀವು ಆವಾಗಲೇ ಹೇಳಿದ ಹಾಗೆ ವಾರಾಯಿಯ ಫೌಂಡೇಶನ್ನು ಮತ್ತು ಈ ಶುಗರ್ ಫ್ಯಾಕ್ಟ್ರಿ ಒಟ್ಟಿಗೆ ಗುಂಡೂರಾಯರು ಹಾಕಿದ್ದು ಸರಿ, ಅಲ್ಲಿ 5 80 ಹಾಕಿದ್ರು 85 ಕಾರ್ಖಾನೆ ಆರಂಭ ಸಜ್ಜಾಗಿ ಅರಿಲಿಕ್ಕೆ ಪ್ರಾರಂಭವೇ ಮಾಡಿಬಿಟ್ರು. ಆಗ ಅದರ ಜೊತೆ ಜೊತೆಯಲ್ಲೇ ಈ
ನೀರಾವರಿ ಯೋಜನೆ ವಾರಾಯಿ ಆಗಬೇಕಾಗಿತ್ತು. 38,800 ಎಕರೆವರೆಗೆ ನೀರು ಕೊಡುವಂಥ ಒಂದು ಯೋಜನೆ ಅದು, ರೈಟ್ ಬ್ಯಾಂಕ್ ಕನಾಲ್, ಲೆಫ್ಟ್ ಬ್ಯಾಂಕ್ ಕನಾಲ್, ಲಿಫ್ಟ್ ಇರಿಗೇಷನ್ ಎಲ್ಲ ಸೇರಿ. ಅದರಲ್ಲಿ ಒಂದು ಕ್ರಾಪಿಂಗ್ ಪ್ಯಾಟರ್ನ್ ಅಂತ ಇಡ್ತಾರೆ, ಯಾವ್ಯಾವ ಬೆಳೆಯನ್ನು ವಾಣಿಜ್ಯ ಬೆಳೆ ಆಗಲಿ ಬೇರೆ ಬೇರೆ ಬೆಳೆಗಳನ್ನು ಮಾಡಬೇಕು ಒಂದು ನೀರಾವರಿ ಯೋಜನೆ ಎಲ್ಲ ಅಂತ ಇದ್ದೇ ಇರ್ತದೆ. ಅದರಲ್ಲಿ ಸುಮಾರು 18,500 ಎಕರೆಯನ್ನು ಈ ಕಬ್ಬಿಗಾಗಿ ಇಟ್ಟಿದ್ದಾರೆ. ಅಂದರೆ ಪ್ರಮುಖವಾಗಿ ಆ ನೀರನ್ನು ಉಪಯೋಗಿಸ್ಕೊಳ್ಳಿಕ್ಕೆ ಅವಕಾಶ ಇದೆ ಅಂತ ಆ ಯೋಜನಾಕಾರರು ಆ ಕಾಲದಲ್ಲಿ ಮಾಡಿದ್ದಾರೆ. ನಮ್ಮ ಹಿರಿಯ ಸಹಕಾರಿಗಳು ಕೂಡ ಅದಕ್ಕೆ ಸಪೋರ್ಟ್ ಕೊಟ್ಟು ಮಾಡಿದ್ದಾರೆ. ಆದರೆ ಇದು ಕನಸಿನಲ್ಲಿ ಎಣಿಸಿದಷ್ಟು ಫಾಸ್ಟಾಗಿ ಸಕ್ಕರೆ ಕಾರ್ಖಾನೆ ಕನ್ಸ್ಟ್ರಕ್ಷನ್ ಆಯಿತು. ವಾಲ್ಚಂದ್ ನಗರ್ ಪ್ಲ್ಯಾಂಟ್ ಪುಣೆ ಅವರು ಬಂದರು, ಎಲ್ಲ ಸೆಟ್ ಮಾಡಿ ಕ್ರಷಿಂಗ್ ಸ್ಟಾರ್ಟ್ ಆಯಿತು, ಟ್ರಯಲ್ ಕ್ರಷಿಂಗ್ ಮಾಡಿದರು. ವಾರಾಯಿ ಟೇಕ್ ಆಫ್ ಆಗಲೇ ಇಲ್ಲ ಅಂತ ಹೇಳಿದರೆ ಇಂಜಿನಿಯರ್ಸ್ ಕ್ವಾರ್ಟರ್ಸ್ ಆಗಿದೆ, ಒಂದು ರೋಡ್ ಆಗಿದೆ, ಎಷ್ಟು ಬಿಟ್ಟರೆ ಎಲ್ಲಿ ಡ್ಯಾಮ್ ಮಾಡಬೇಕನ್ನೋ ಸಮೇತ ಫೌಂಡೇಶನ್ ಹಾಕಿಲ್ಲ. ಇದು ಯಾರನ್ನೂ ತಮಾಷೆ ಮಾಡೋ ಕಾಲ ಅಲ್ಲ. ಅಂತೂ ಏನಾಗಿದೆ, ಒಂದು ಗಾಡಿ ಅಂತೂ ಮಗು ಹುಟ್ಟುವ ಮೊದಲು ತೊಟ್ಟಿಲು ಕಟ್ಟೆ ಆಗಿದೆ, ಕಟ್ಟಿ ಆಗಿ ಹೋಗಿದೆ. ಇಲ್ಲಿ ಗಾಡಿ ಮುಂದಿದೆ, ಕುದುರೆ ಹಿಂದಿದೆ, ಓಡೋ ಹೇಗೋ ಗೊತ್ತಿಲ್ಲ. ಇದಕ್ಕೆ ಯಾರು ಹೊಣೆ ಅಂತ ಹೇಳಲಿಕ್ಕೂ ನಮಗೆ ಗೊತ್ತಿಲ್ಲ. ಈಗ ಸದ್ಯಕ್ಕೆ ಹೇಳಲಿಕ್ಕೆ ಯಾರ ಮೇಲೆ, ಎಲ್ಲರ ಮೇಲೂ ಜವಾಬ್ದಾರಿ ಇತ್ತು ಆ ಕಾಲದಲ್ಲಿ. ತುಂಬ ಜವಾಬ್ದಾರಿ ಇದ್ದವರು ಆ 37 ವರ್ಷಗಳ ಕಾಲ ಇದ್ದರು. ಯಾವುದೇ ಒಂದು ಇಂಡಸ್ಟ್ರಿ, ಅದರಲ್ಲೂ ಕಬ್ಬಿನ ಕಾರ್ಖಾನೆ ಅಂದರೆ ನಿಮಗೆ 2.5 ಲಕ್ಷ ಅರಿಬೇಕಂದು ಹೇಳಿದ್ರೆ 3 ಲಕ್ಷ ಹತ್ರ ಹೋಗಿ ಟಚ್ ಆದರೆ ಮಾತ್ರ ಅದು 1,250 ಮೆಟ್ರಿಕ್ ಟನ್ ಬೆಳಿಬೇಕು, ದಿವಸಕ್ಕೆ ಕೃಷಿ ಮಾಡಬೇಕು 1,250 ಟನ್. ಅನೇಕ ಕಾರಣ, ಒಂದು ಆರ್ಥಿಕ ಸಮಸ್ಯೆಗಳಿತ್ತು, ಸುಸೂತ್ರವಾಗಿ 18 ವರ್ಷ ಅದು ಓಡಿದೆ ಅಂತ ಹೌದು, ಓಡಲಿಲ್ಲ ಸತ್ಯ ಹೇಳಬೇಕಂದ್ರೆ, ರೋಗಸ್ಥವಾಗಿಯೇ ಓಡಿದೆ. 1 ವರ್ಷ 1995-96 143,000 ಟನ್ ಕಬ್ಬನ್ನು ಅರ್ಧ ಒಂದು ರೆಕಾರ್ಡ್ ಆಗಿದೆ. ಸಿ ಹಂಚಿದಾಗ ಆಸ್ಕರ್ ಫರ್ನಾಂಡಿಸ್ ಅಧ್ಯಕ್ಷರಾಗಿದ್ದರು, ನಾನು ಆ ಕಾರ್ಖಾನೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದೆ. ಅದೇನೋ ಒಂದು ರೆಕಾರ್ಡ್ ಅಷ್ಟೇ. ಆಮೇಲೆ ಪುನಃ ಡೌನ್ವರ್ಡ್ ಶುರುವಾಯಿತು, ಕಮ್ಮಿ ಆಗ್ತಾ ಬಂತು, 70,000 ಕಬ್ಬು ಬಂತು. ಯಾಕೆ, ಕಚ್ಚಾ ಕಬ್ಬು ಪೂರೈಕೆ ಕಡಿಮೆ ಆಯಿತಾ? ಅಲ್ಲ, ನಮ್ಮಲ್ಲಿ ಹೊರಗಿನಿಂದ ಕಬ್ಬು ತಂದು ಏನೂ ಉಪಯೋಗ ಆಗೋದಿಲ್ಲ, ಯಾಕಂದರೆ ಹೊರಗಿನ ಕಬ್ಬು ಇಲ್ಲಿ ಅದು ಒಣಗ್ತದೆ, ಅದರ ಸುಕ್ರೋಸ್ ಡಿವೈಡ್ ಆಗಿ ಫ್ರಕ್ಟೋಸ್ ಮತ್ತು ಇದೆಲ್ಲ ಗ್ಲೂಕೋಸ್ ಆಗ್ತದೆ, ಸಕ್ಕರೆ ಪ್ರಮಾಣ ಕಡಿಮೆ ಆಗ್ತದೆ. ಎರಡನೇದು ಸಾಗಾಟದ ಮಜೂರಿ ಸಹ ತುಂಬ ಸಾಕಷ್ಟು ದುಬಾರಿ ಆಗ್ತದೆ. ಅಂತೂ ಒಂದು ಸಕ್ಕರೆ ಕಾರ್ಖಾನೆ ವ್ಯಾಪ್ತಿ 25-30 ಕಿಲೋಮೀಟರ್ ಒಳಗೆ ಅದಕ್ಕೆ ಬೇಕಾಗುವಷ್ಟು ಕಬ್ಬನ್ನು ಬೆಳೆದ್ರೆ ಲಾಭದಾಯಕ ನಡೆಸಲಿಕ್ಕೆ ಒಂದು ಅನುಕೂಲ. ಎರಡನೇ, ರಿಕವರಿ ಕೂಡ ಸಾಧಾರಣ, ಒಂದು ನಾವು ಎಷ್ಟು ಎಣಿಸ್ತೇವೋ ಅಷ್ಟು ಸಿಗುವಂಥ ಚಾನ್ಸ್ ಇದೆ. ಇಲ್ಲಿ ಅಲ್ಲಿಯೂ ಅವಕಾಶ ಇರಲಿಲ್ಲ. ಮಂಗಳೂರಿಂದ ತರ್ತಿದ್ವಿ, ಬಂಟ್ವಾಳ, ಸರಪ್ಪಾಡಿ, ಎಲ್ಲಿ ಬಟ್ಕಾಳ, ಎಲ್ಲ ಕಡೆಯಿಂದ ತರ್ತಿದ್ವಿ. ಇದೆಲ್ಲ ಒಂದು ನಷ್ಟಕ್ಕೂ ಕಾರಣ. ಅಂತೂ ಸತ್ಯ ನಿಮ್ಮ ಹತ್ರ ಹೇಳಬೇಕಂದ್ರೆ ಸಸೂತ್ರವಾಗಿ 1 ವರ್ಷವೂ ಆ ಕಾರ್ಖಾನೆ ನಡೆಯಲಿಲ್ಲ, ನಡೆಯುವಂಥ ಅವಕಾಶವೂ ಆಗಿಲ್ಲ. ಯಾಕಂದರೆ ಈ ನೀರಾವರಿಯನ್ನು ಹೊಂದಿಕೊಂಡೆ ಕಬ್ಬು, ಕಬ್ಬಿನ ಒಂದು ಸಣ್ಣ ಅನಾಟಮಿ ನಿಮಗೆ ನಾನು ಹೇಳಬೇಕಂದ್ರೆ, ಒಬ್ಬ ಅಗ್ರಿಕಲ್ಚರ್ ಗ್ರ್ಯಾಜುಯೇಟ್ ಆಗಿ, ಆದರೆ ಒಟ್ಟು ತೂಕದಲ್ಲಿ 70% ನೀರು, H2O. ಎಸ್. ಉಳಿದ 30%, 10% ಸಕ್ಕರೆ, ಕೆಲವರು 12 ತರ್ತಾರೆ, ಕೆಲವರು 9%. ಹೌದು, 10% ಎವರೇಜ್. ಆವಾಗ ಉಳಿದ 20%ರಲ್ಲಿ 14% ಇದು ಬಗಾಸ್ ಅಂದರೆ ಜುಗುಟಿ ಕಬ್ಬಿದ್ದು, ಉಳಿದ 6% 5-6% ಮೊಲಾಸಸ್, ಡಿಸ್ಟಿಲರಿಗೆಲ್ಲ ಉಪಯೋಗಿಸ್ತಾರಲ್ಲ ಕ್ಯಾಟಲ್ ಫೀಡಿಗೆ, ಅದು ಇದು ಅದರ ಒಂದು ಬಾಡಿ ಸ್ಟ್ರಕ್ಚರ್. ಅಂದರೆ ನೀರು ಎಷ್ಟು ಬೇಕು, 70% ತೂಕ ನೀರಿನಲ್ಲಿ ಇರಬೇಕಾದ್ರೆ ಅಷ್ಟು ಪ್ರಮಾಣದ ನೀರನ್ನು ಹಿಡ್ಕೊಳ್ಳುವಂಥ ಯೋಗ್ಯತೆ ಬೆಳಗಿದೆ. ಆದ್ಯ ನೀರಾವರಿ ಇರುವಲ್ಲಿಯೇ ಉತ್ತಮವಾಗಿ ಅದು ಬೆಳಿಲಿಕ್ಕೆ ಸಾಧ್ಯ ಅಂತ. ನೀರಾವರಿ ಆಗದೆ ನಮ್ಮದು 70% ನೀರಾವರಿ ಬಿಟ್ಟು 35% ಅದರ ಜೀವದಲ್ಲಿ ಇರಲಿಲ್ಲ ನೀರು. ಹಾಗಾಗಿ ಕುಂಠಿತ ಬೆಳವಣಿಗೆ, ಪ್ರಯಾಸಪಟ್ಟು ರೈತರು ಮಾಡಿದರು ಪಾಪ, ಏನಾದರೂ ಸಕ್ಕರೆ ಕಾರ್ಖಾನೆಗೆ ನಾವು ಕೊಡುವ ಕಬ್ಬಂತ. ಆದರೆ ತಾವು ಹೇಳಿದಾಗೆ ಪೇಮೆಂಟ್ನಲ್ಲಿ ಸಮಸ್ಯೆ ಇತ್ತು, ಯಾಕಂದರೆ ಹಣದ ಕ್ರೋಡಿ ನಮಗೆ ಅದರ ಬಗ್ಗೆ ಗೊತ್ತಿರಲಿಲ್ಲ. ನಾವು ಅಂದರೆ ಹೊಸಬರು, ನಮ್ಮ ಜಿಲ್ಲೆಗೆ ಕಬ್ಬು ಬೆಳೆ ಒಂದು ಹೊಸತು. ನಾವು ಬಹುಶಃ ಚೌತಿಗೋಸ್ಕರ ಒಂದು ಸ್ವಲ್ಪ ಕಬ್ಬು ಬೆಳೀತಿದ್ದೀವಿ ನಾ, ಮತ್ತು ನಮಗೆ ಕಟಾವು ಅದರದ್ದು ಅದರ ಬೆಳೆ ನಮ್ಗೆ ಗೊತ್ತಾಗಲಿಲ್ಲ. ನಾವು ಮಂಡ್ಯದಿಂದ ಅಥವಾ ಬೇರೆ ಕಡೆಯಿಂದ ಕಾರ್ಮಿಕರನ್ನು ಅವಲಂಬಿಸ್ಕೊಳ್ಬೇಕಿತ್ತು. ಅವರು ಬಂದರೆ ಬಂದರು, ಕಟಾವು ಮಾಡಿದರೆ ಲಾರಿ ಬರೋದಿಲ್ಲ, ಲಾರಿ ಬಂದರೆ ಲೋಡು ಆಗೋದಿಲ್ಲ, ಲೋಡ್ ಆದರೆ ಅಲ್ಲಿ ನೀವು ಅಲ್ಲಿ ತೆಗೆದುಕೊಳ್ಳೋದಿಲ್ಲ, ಇದೆಲ್ಲ ಸಮಸ್ಯೆ. ಬಹುಶಃ ಈ ಇದಕ್ಕೆ ಒಂದು ತಯಾರಿ ಅಂತ ಇರ್ತದೆ, ಒಂದು ತಯಾರಿಯಲ್ಲಿ ಎಲ್ಲಿ ಕೊರತೆ ಇತ್ತ? ತಯಾರಿಯಲ್ಲಿ ಅಂದರೆ, ನಾವು ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದೀರಿ, ಅಗ್ರಿಕಲ್ಚರ್ ಗ್ರಾಜ್ಯುಯೇಟ್, ನೀವು ಒಂದು ಸ್ಟಡಿ ಮಾಡಬೇಕಲ್ಲ, ಕೇಸ್ ಸ್ಟಡಿ ಮಾಡಿದ್ದೇನೆ. ಅಂದರೆ ಇದರಲ್ಲಿ ತಪ್ಪು ಎಲ್ಲರದ್ದು ಇದೆ ಅಂತ ನಾನು ಹೇಳಬೇಕಾಗ್ತದೆ. ಕಾರಣ, ನಾನೇ ಅವರಿಗೆ ಇವರಿಗೆ ಅಂತ ಗೂಬೆ ಕೂರಿಸ್ಲಿಕ್ಕೆ ಆಗುದಿಲ್ಲ. ಕಾರಣ ಏನಂದ್ರೆ,
ಆಯಿತು. 1985 ಪ್ರಾಯೋಗಿಕವಾಗಿ ಕೃಷಿ ಶುರುವಾಯಿತು. ಆಯ್ತು, 5 ವರ್ಷ ಕಾಯುವ, 10 ವರ್ಷ ಕಾಯುವ, 1 ವರ್ಷವೂ ಲಾಭದಾಯಕವಾಗಿ ನಡೆಯೋದಕ್ಕೆ ಸಾಧ್ಯ ಆಗಲಿಲ್ಲ, ಬ್ರೇಕ್ ಇವನಿಗೂ ಬರಲಿಲ್ಲ. ಇಷ್ಟು ನಷ್ಟ ಇರುವಾಗ ಅಲ್ಲಿ ಆ ಕಡೆಯಿಂದ ಪರ್ಯಾವರಣ ಸಮಿತಿಯಿಂದ ನಮ್ಮ ವಾರಾಯಿ ನೀರಾವರಿ ಬಗ್ಗೆ ಗ್ರೀನ್ ಸಿಗ್ನಲ್ ಸಿಕ್ಕಿಲ್ಲ, ಸೆಂಟ್ರಲ್ ಫಾರೆಸ್ಟಿಂದ ಸಿಕ್ಕಲಿಲ್ಲ, ಸೆಂಟ್ರಲ್ ವಾಟರ್ ಮಿಷನ್ ಅಂತಿದೆ ಡೆಲ್ಲಿ, ಅಲ್ಲಿಂದ ಸಿಕ್ಕಿಲ್ಲ. ಯಾವ ಮೂಲಭೂತವಾದ ವ್ಯವಸ್ಥೆಗಳನ್ನು ಮಾಡಬೇಕಾಯಿತು ಅದು ಆಗಿರಲಿಲ್ಲ. ಇದಕ್ಕೆ ಯಾರು ಹೊಣೆ ಅಂತ ನಾನು ಹೇಳಲಿಕ್ಕೆ ಸಾಧ್ಯ ಆಗಲಿಲ್ಲ ನನಗೆ. ಆವಾಗ ನಾನೇ ಆ ಸ್ಥಾನದಲ್ಲಿ ಇದ್ದಿದ್ರೆ ಬಹುಶಃ 8-10 ವರ್ಷ ಇದು ಲಾಭದಾಯಕ ನಡೆಯುವುದೂ ಇಲ್ಲ, ರೈತರಿಗೆ ತೊಂದರೆಯೂ ಆಗ್ತದೆ. ನೀವು ಹೇಳಿದಾಗೆ ಲಾರಿ ಬಂದಾಗ ಕಬ್ಬಿಲ್ಲ, ಕಬ್ಬಿನ ಅರಿಯೋದಿಲ್ಲ, ಇಲ್ಲಿ ಬ್ರೇಕ್ ಡೌನ್, ಈ ಎಲ್ಲ ಸಮಸ್ಯೆಗಿಂತ ಮುಚ್ಚಿಬಿಟ್ಟಿದ್ರು ಚೆನ್ನಾಗಿತ್ತು ಏನೋ. ನನಗಿವತ್ತು ಆ ಪಶ್ಚಾತ್ತಾಪ ಆಗ್ತಾ ಇದೆ. ಮತ್ತು ನಮ್ಮ ಮೇಲೆ ಒಂದು ಅಪವಾದ ಇದೆ, ಕರಾವಳಿಯಲ್ಲಿ ಮೀನಿನ ಎಷ್ಟು ಇಂಡಸ್ಟ್ರಿ ಮಾಡ್ಬೋದು ಹೊರತು ಕಬ್ಬು ಬೆಳೆಯುವಂಥ ಸ್ಥಳ ಇದಲ್ಲ ಇಲ್ಲಿ. ಅದು ನೀವು ಹೇಳಿಬಿಟ್ಟು ನಾನು ಕೇಳಿಕೆ ನೆಗೆಟಿವ್ ಎಲ್ಲ, ಇಲ್ಲಿ ಕಬ್ಬಲ್ಲ, ರಿಕವರಿ ಇಲ್ಲ, ಇದು ಕಬ್ಬು ಬೆಳೆಯುವಂಥ ಪ್ರದೇಶವೂ ಅಲ್ಲ. ಅದನ್ನು ಒಪ್ಕೊಳ್ತೀರಾ ನೀವು? ಇದು ನೀರಾವರಿ ಇದ್ದಿದ್ರೆ ಎಲ್ಲ ನೆಗೆಟಿವ್ನು ಪಾಸಿಟಿವ್ ಮಾಡ್ಬೋದು, ಖಂಡಿತವಾಗಿ ಮಾಡ್ಬೋದಾಗಿ. ಆದರೆ 18 ವರ್ಷಗಳ ಕಾಲ ದುಡಿದೇವಲ್ಲ, ಅದು ಹೇಗೆ ಗೊತ್ತಾ ನಿಮಗೆ? ಒಂದು ವಿಲ್ ಪವರ್, ಒಳ್ಳೊಳ್ಳೆ ಅಧ್ಯಕ್ಷ ಇದ್ರು, ಪಾಪ ಅವರು ಕ್ಲೋಸ್ ಮಾಡಿಬಿಡುವ ಅಂತ ಹೇಳಿದ್ರೆ ಸಹಕಾರಿ ಸಂಸ್ಥೆ ರೈತರದ್ದು 100 ಎಕರೆ, ಈ ಒಂದು ಸಂಸ್ಥೆಯನ್ನು ಕ್ಲೋಸ್ ಮಾಡುವ ನಿರ್ಣಯ ತಗೊಳ್ಳಿಕ್ಕೂ ಕಷ್ಟ ಆಗ್ತಿತ್ತು ರಾಜಕೀಯವಾಗಿ. ಅಷ್ಟು ಕಾರ್ಮಿಕರಿದ್ದಾರಲ್ಲಿ, ಅಷ್ಟು ಕಾರ್ಮಿಕ 198 ಜನ ಕಾರ್ಮಿಕರಿದ್ದರು. ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ಳೋದು ನಾನೇ ಅಂತ ನನಗೆ ಇದೆ. ಯಾಕಂದರೆ ಕಾರ್ಖಾನೆ ನಡೆದೇ 4 ವರ್ಷ ಕಾದಿದ್ದೇವೆ, ಪುನಶ್ಚೇತನ ಆಗ್ತದ ನೋಡುವ ಸರ್ಕಾರ ಸಹಾಯದಿಂದ ಅಂತೇಳಿ. ಇಲ್ಲಿ ವಾರಾಯಿ ಏನೇನೂ ಮುಂದುವರಿಯಲಿಲ್ಲ. ಆಗ ನೌಕರನ ಕರೆದು ಹೇಳಿದೀವಿ ನಾವು, ನಿಮಗೆ ಕಷ್ಟ, ಇನ್ನೂ ಏನು ಮಾಡಲಿಕ್ಕೆ ಹೋಗಲಿ, ನಮಗೆ ಸಂಬಳಕ್ಕೆ ಏನು ತೊಂದರೆ ಇಲ್ಲ, 110 ಎಕರೆ ಇದೆ, ಉಡುಪಿ ಹತ್ತಿರದಲ್ಲಿದೆ, ಬ್ರಹ್ಮಾವರ ಪೇಟೆಗೂ ಹತ್ತಿರ ಇದೆ, 1 ಎಕರೆ 3 ಕೋಟಿ ಸಿಗ್ತದೆ, ನಾವ್ಯಾಕೆ ಭಯ ಪಡಬೇಕು ಅಂದರೆ ರೈತರ 110 ಎಕರೆ ಮೇಲೆಯೇ ಕಣ್ಣು ಒಂದು ವರ್ಗಕ್ಕಿತ್ತು. ಅಲ್ಲಿ ಬಂದ್ರಿ ನೀವು? ಅಲ್ಲಿಗೆ ನಾನು ನಿರ್ದಾಕ್ಷಿಣ್ಯವಾಗಿ ನಾನೇ ಸತ್ಯವಾಗಿ ಹೇಳಬೇಕು. ಬೇಕಾದ್ರೆ ಇದು ಮುಂದುವರೆದರೆ ನಮ್ಮ 110 ಎಕರೆ ಕೂಡ ಕೈಯಿಂದ ಹೋಗ್ತದೆ, ಹೇಳದೆ ಕೇಳದೆ ಹೋಗ್ತದೆ. ಇದು ರೈತರು ನಮ್ಮ ಕಾಲದಲ್ಲಿ ಇದೊಂದು ಆಗೋದು ಬೇಡ ಅಂಥೇಳಿ ಕಾರ್ಮಿಕ ಇಲಾಖೆ ಹತ್ರ ಒಂದು ಮೀಟಿಂಗ್ ಇಡಿ ಅಂತ, ವತ್ಸಲ ವತ್ಸ ಅಂತ ಒಳ್ಳೆಯ ಒಬ್ಬ ಕಾರ್ಮಿಕ ಸೀನಿಯರ್ ಇವರಿದ್ದರು ಸೆಕ್ರೆಟ್ರಿ, ಅವರು ಇಮಿಡಿಯೇಟ್ ಮೀಟಿಂಗ್ ಕರೆದ್ರು. ಕರೆದ ಕೂಡಲೇ ನೋಡಿ, ನ್ಯಾಯಕ್ಕೆ ಯಾವಾಗಲೂ ಬೆಲೆ ಸಿಗುತ್ತೆ ಅಂತ ಹೇಳುವ ಒಂದು ಅಭಿಪ್ರಾಯ ನಂದು. ಏನಪ್ಪ ನೌಕರ ವರ್ಗದ ಅಧ್ಯಕ್ಷರೇ, ಕಾರ್ಯದರ್ಶಿಗಳೇ, ನೀವೇನು ಹೇಳ್ತೀರಿ, ಇಲ್ಲಿ ಸಕ್ಕರೆ ಕಾರ್ಖಾನೆ ನಿಂತು 2 ವರ್ಷ ಆಗಿದೆ, ಲೇಬರ್ ಯೂನಿಯನ್ ಹೌದು, ನಿಮಗೆ ಪೇಮೆಂಟ್ ಮಾಡೋದು ಎಲ್ಲಿಂದ ಮಾಡೋದು? ಕಬ್ಬು ಉತ್ಪಾದನೆ ಆಗದೆ ಏನು ಮಾಡೋದು? ಏನು ಮಾಡೋದೇನಿದೆ ಅವ್ರು, ನಾವು ಮಾಡೋದಿಲ್ಲ ಅಂತ ಹೇಳಿದೇವ, ನಮಗೆ ಸಂಬಳ ಕೊಟ್ಟರೆ ಕೆಲಸ ಮಾಡ್ತೇವೆ, ಸಂಬಳಕ್ಕೆ ದಾರಿ ಇಲ್ಲ, ಏನು ಮಾಡಬೇಕು ಹೇಳಿ, ಏನು ಮಾಡಿ ಅಂದರೆ ಅಲ್ಲಿ ಸ್ಥಳ ಮಾರಾಟ ಮಾಡ್ಬೋದು ಅಂದರು. ಆ ಮೇಡಮ್ಮಿಗೆ ಭಾಳ ಫೀಲ್ ಆಯ್ತದು, ಅದು ರೈತರ 110 ಎಕರೆ ನಿಮಗೆ ಮಾರಾಟ ಮಾಡುವ ಹಕ್ಕು ಯಾರಿಗೂ ಇಲ್ಲ, ಸರ್ಕಾರದ ಒಪ್ಪಿಗೆಯೂ ಬೇಕು, ಆದ್ದರಿಂದ ನಿಮ್ಮ ಮಾತನ್ನು ನಾನು ಒಪ್ಪೋದಿಲ್ಲ ಅಂದರು. ಅಧ್ಯಕ್ಷ ನೀವೇನು ಹೇಳ್ತೀರಿ ಕೇಳಿದರು. ಅವರಿಗೂ ಒಂದು ಕುಟುಂಬ ಅಂತ ಇದೆ, ಹೆಂಡತಿ ಮಕ್ಕಳೆಲ್ಲ ಇದ್ದಾರೆ, ಆದ್ದರಿಂದ ಲೇ ಆಫ್ ಅಂತ ಒಂದು ಪ್ರೊವಿಷನ್ ಇದೆ, ಒಂದು 1/2 ಸಂಬಳ ಕೊಡೋದು, ಕೆಲಸ ಏನೂ ಇಲ್ಲ, ಎಲ್ಲೋ ಸರ್ಕಾರದ ಕಾಡಿಬೇಡಿ ಅದು ತಂದು ನಿಮ್ಗೆ ಸಂಬಳ ಕೊಡ್ತೇವೆ ಅಂದರೆ, ಇಲ್ಲ ನಮಗೆ ಬರೇ ಸಂಬಳದ ವಿಷಯ ಅಲ್ಲ, ಫುಲ್ ಸಂಬಳ ಕೊಡಬೇಕು, ಸೆಂಟ್ರಲ್ ವೇಜ್ ಬೋರ್ಡ್ ಅಂತ ಒಂದು ಸ್ಯಾಲರಿ ಇದೆ, ಭಾರಿ ಅಟ್ರಾಕ್ಟಿವ್ ಅದು, ಅದನ್ನು ಕೊಡಬೇಕು, ನಮಗೆ ಬೇರೆ ಬೇರೆ ಬೋನಸ್ ಕೊಡಬೇಕು, ಕಾರ್ಮಿಕ ಕಾಯ್ದೆ ಅಂತ ಸಿಗಬೇಕಾದ ಎಲ್ಲ ಸೌಲಭ್ಯಗಳು ಸಿಗಬೇಕು ಅಂತ ಕಡ್ಡಾಯವಾಗಿ ಕೂತ್ಬಿಟ್ರು. ಇದನ್ನು ಮಾಡಮ್ ನಾನು ಪ್ರಯತ್ನ ಮಾಡಿದೆ, ಇವರು ಮನವೊಲಿಸಲಿಕ್ಕೆ ಆಗಲಿಲ್ಲ. ಈಗ ಕಾರ್ಖಾನೆಯ 110 ಎಕರೆಯನ್ನು ರೈತರದ್ದೇ ಹೊರತು ಅದನ್ನು ಯಾರದ್ದೂ ಅಲ್ಲ, ಅಲ್ಲ ಅದ್ರ ಮಾರು ಹಕ್ಕು ನಮಗಿಲ್ಲ, ನಾನು ಆ ಕೆಟ್ಟ ಹೆಸರು ತಗೊಳ್ಳುತ್ತಾರಿಲ್ಲ, ಏನು ಡಿಸಿಷನ್ ನಿಮಗಂದೆ. ಆ ಕೂಡಲೇ ಆ ಮೇಡಮ್ ಹೇಳಿದರು, ನೋಡಿ ಆ ಕಾರ್ಖಾನೆಯ ಜಮೀನಿನ ಮೇಲೆ ಕಣ್ಣು ಹಾಕ್ಕೊಂಡು ನೀವು, ಜಮೀನಿದೆ ನಮಗೆ ಸಾಕಷ್ಟು ಸಂಬಳ ಕೊಡಲಿ ಸಾಕೋದು ಅಂತ ಹೇಳೋ ಭಾವನೆ ಇದೆಯಲ್ಲ, ಆದ್ದರಿಂದ ನಿಮಗೆ ನಾನು ಕಂಪ್ಲೀಟಾಗಿ ನಿಮ್ಮನ್ನು ರಿಟೆನ್ಚ್ ಮಾಡಿ ಇದು ಮಾಡಲಿಕ್ಕೆ ಪರ್ಮಿಷನ್ ಕೊಡ್ತೇನೆ ಅಂದರು. ಅಧ್ಯಕ್ಷ ನಿಮಗೆ ಆರ್ಡರ್ ಬರ್ತದೆ ಹೋಗಿ ಅಂದರು. ಒಂದೇ ವಾರದಲ್ಲಿ ಆರ್ಡರ್ ಬಂತು, ಕ್ಲೋಸರ್ ಆರ್ಡರ್ ಇಂಪ್ಲಿಮೆಂಟ್ ಮಾಡಿ 2014 ಸ್ಥಗಿತಗೊಂಡಿತು. ಸರಿ, ಸತ್ಯನಾರಾಯಣ ಉಡುಪರವರೇ, ಈಗ 2010 ಈ ವಾರಾಹಿ ಪ್ರಾಜೆಕ್ಟ್ ಮತ್ತೊಮ್ಮೆ ನೆಗೆದೊದಿಗೆ ಒಂದು ಬಿದ್ದದ್ದು, ಮತ್ತೆ ಮೂಡಿ ಭಗೀರಥನಾಗೆ ಪ್ರಯತ್ನದಿಂದ ಮುಂದೆ ಬರ್ತಾ ಇದೆ. ಈ ಬರಡಾದ 1 ಎಕರೆಯಷ್ಟು ಭೂಮಿ ಇತ್ತು ಕಬ್ಬು ಬೆಳೆಗಾರರದ್ದು. ನೀವು ಹೇಳಿದ್ರಿ ಭತ್ತಕ್ಕೆ ಅವರು ಮತ್ತೆ ಹೋದರು, ಮತ್ತೆ ಭತ್ತ ನಮಗೆ ಕಷ್ಟ ಕೊಡ್ತದೆ, ಸಾಕಷ್ಟು ಕಾರ್ಮಿಕರು ಬೇಕು, ಈ ಕಾಡು ಪ್ರಾಣಿಗಳು ನವಿಲು ಇಂಥದ್ದೆಲ್ಲ ಉಪದ್ರ ಇದೆ. ಈ ಬರಡಾದ 1 ಎಕರೆ ಭೂಮಿಯಲ್ಲಿ ಕಬ್ಬು ಬೀಜವನ್ನು ಬಿತ್ತಿ ಮತ್ತೆ ಕಬ್ಬು ಬೆಳೆಯುವಂಥ ಒಂದು ಆಶಾಭಾವನೆ ನಿಮಗಿದೆಯಾ?
ಖಂಡಿತ. ಈಗ ನಾವು ಒಂದಷ್ಟು ಜನರನ್ನ ಸಂಪರ್ಕ ಮಾಡಿದ್ದೇವೆ. ಪ್ರಾರಂಭದಲ್ಲಿ ಆಡಳಿತ ಮಂಡಳಿಯವರು ಒಂದು 200 ಎಕರೆ ನಮಗೆ ಸೀಡ್ ಮುಂದಿನ ವರ್ಷಗಳಿಗೆ ಬೇಕಾಗುವ ಬೀಜಕ್ಕಾಗಿ ಕಬ್ಬಿನ ನಾಟಿ ಪ್ರಾರಂಭ ಮಾಡಬೇಕು ಅಂತ ಕೇಳಿದರು. ನಾವು ಕಳೆದ ಒಂದು 3-4 ವರ್ಷ ಕೆಳಗೆ ಒಂದು ಸರ್ವೆ ಮಾಡಿದ್ವಿ. ಉಡುಪಿ ಜಿಲ್ಲಾ ರೈತ ಸಂಘದವರು ಒಂದು ಸರ್ವೆ ಮಾಡಿದ್ರು, ಭಾರತೀಯ ಕಿಸಾನ್ ಸಂಘದಿಂದ ಒಂದು ಸರ್ವೆ ಮಾಡಿದ್ವಿ. ಈ ಎಲ್ಲ ಸರ್ವೆಯಲ್ಲಿ ಸುಮಾರು ಒಂದು 4,000ಕ್ಕೂ ಹೆಚ್ಚಿಗೆ ರೈತರು ನಾವು ಕಬ್ಬು ಬೆಳೀಲಿಕ್ಕೆ ತಯಾರಿದ್ದೇವೆ. 4,000. ಹಾಂ, ಆದರೆ ಕಾರ್ಖಾನೆ ಸರಿಯಾಗಿ ನಡೀತದೆ ಅನ್ನೋ ಭರವಸೆ ನಮಗೆ ಬೇಕು, ಸರಿಯಾಗಿ ನಮಗೆ ಹಣ ಪಾವತಿ ಆಗ್ತದೆ ಅನ್ನೋ ಭರವಸೆ ಬೇಕು. ಆ ಥರದ ಭರವಸೆಯನ್ನು ಕೊಟ್ಟರೆ ನಾವು ಕಬ್ಬು ಬೆಳಿತೇವೆ ಅನ್ನೋ ಅವರು ಒಂದು ಕಮಿಟ್ಮೆಂಟ್ ಲೆಟರ್ಗಳನ್ನು ಕೊಟ್ಟಿದ್ದರು. ಅದರ ಜೊತೆಗೆ ಈಗ 200 ಎಕರೆಗೆ ನಾವೇನು ಪ್ರಾರಂಭದಲ್ಲಿ ರೈತರನ್ನು ಸಂಪರ್ಕ ಮಾಡಿದಾಗ ಒಂದಷ್ಟು ಭಾಗದಲ್ಲಿ ಎಲ್ಲಿ ನೀರುಗಳು ಚೆನ್ನಾಗಿ ವರಾಯಿ ಎಡದಂಡೆ ಬಲದಂಡೆಗಳಿಂದ ನೀರುಗಳು ಬಂದಿದೆ ಆ ಪ್ರದೇಶದ ರೈತರು ನಾವು ಕಬ್ಬು ಬೆಳಿಲಿಕ್ಕೆ ತಯಾರಿದ್ದೇವೆ, ನಮಗೆ 1 ಎಕರೆ ಬೆಳಿಲಿಕ್ಕೆ ಕೊಡ್ತೀರಿ, ಮತ್ತು ಮುಂದಿನ ವರ್ಷ ನೀವು ಖರೀದಿ ಮಾಡ್ತೀರೋ ಅನ್ನೋದು ಗ್ಯಾರಂಟಿ ನಮಗೇನು, ಈ ಥರದ ಕೆಲವು ಪ್ರಶ್ನೆಗಳನ್ನು ಅವ್ರು ನಮ್ಮ ಮುಂದೆ ಇಡ್ತಾ ಇದ್ದಾರೆ. ಆಡಳಿತ ಮಂಡಳಿ ಕಾರ್ಖಾನೆ ಪ್ರಾರಂಭ ಆಗೋದು ಗ್ಯಾರಂಟಿ ಏನು? ಅದಕ್ಕೆ ನಾವು ಸಮಂಜಸವಾದ ನಂಬಿಕೆಯಿಂದ ಉತ್ತರ ಕೊಟ್ಟರೆ ಕಬ್ಬು ಬೆಳಿಲಿಕ್ಕೆ ನಾವು ತಯಾರಿದ್ದೇವೆ ಅಂತ ರೈತರು ಮುಂದೆ ಬಂದಿದ್ದಾರೆ. ರೈತರಿಗೆ ಕಬ್ಬಿನಿಂದ ಯಾವುದೇ ನಷ್ಟ ಇಲ್ಲ, ಕಬ್ಬು ನಿಜವಾಗಿ ಈ ಜಿಲ್ಲೆಗೆ ಭತ್ತಕ್ಕಿಂತ ಲಾಭದಾಯಕ ಬೆಳೆ. ಆದರೆ ಈ ಕಾರ್ಖಾನೆಯ ವ್ಯವಸ್ಥೆ, ಇಲ್ಲಿ ಹಿಂದಿನ ಅನುಭವ ಏನಿದೆ ಅದು ನಮಗೆ ಕಹಿ ಅನುಭವ ಆಗಿದೆ. ಆ ಕಹಿ ಅನುಭವದಿಂದಾಗಿ ನಾವು ಒಂದು ಸಿಹಿಯನ್ನು ಯೋಚನೆ ಮಾಡಲಿಕ್ಕೂ ಹೆದರ್ತಾ ಇದ್ದೇವೆ. ಈಗ ಒಂದು ಸಿಹಿ ಏನಿದೆ ಅದು ನಮ್ಮ ಮುಂದೆ ಇದ್ದರೂ ಕೂಡ ಇದು ಸಿಹಿ ಅಲ್ಲ. ಹುಡುಗರೇ, ಜಯಶೀಲ ಶೆಟ್ಟರ್ ಅವರು ಹೇಳಿದರು ನಮಗಿಷ್ಟು ಕಬ್ಬು ಬರಬೇಕಿತ್ತು ಬರಲಿಲ್ಲ ಅಂಥೇಳಿ. ಒಂದು ರೀತಿಯಲ್ಲಿ ಕಿಸಾನ್ ಅಥವಾ ರೈತರದ್ದು ಒಂದು ತೊಂದರೆ ಇದೆ, ನಾವು ಕಬ್ಬುವನ್ನು ಪೂರೈಕೆ ಮಾಡಿದ್ದೇವೆ ಆದರೆ ನಮಗೆ ಅದರದ್ದು ಬಾಪ್ತು ಬರಲಿಲ್ಲ ಅಂಥೇಳಿ. ಇದು ಖಂಡಿತ ಇದರಲ್ಲಿ 2-3 ವಿಚಾರಗಳಿದೆ. ಒಂದು ಸರಿಯಾದ ರಾಜಕೀಯ ಇಚ್ಛಾಶಕ್ತಿಯ ಕೊರತೆ, ಆಗ ವರಾಯಿ ಚಾನೆಲ್ನ ಪ್ರಾರಂಭ ಆದ ನಂತರ ಕಾರ್ಖಾನೆ ಮಾಡಬೇಕಿತ್ತು, ಇದು ಒಂದು ಭಾಗ ತಪ್ಪಾಗಿದೆ. ಎರಡನೇ ಭಾಗ, ರೈತರು ಆದರೂ ಕೂಡ ಒಂದಷ್ಟು ರೈತರು ಬೆಳೆದು ಕೊಟ್ಟಿದ್ದಾರೆ, ಬೆಳೆದು ಕೊಟ್ಟವರಿಗೆ ಬೆಲೆ ಸರಿಯಾದ ಅವ್ರ ಮೌಲ್ಯ ಏನಿದೆ ಅದು ಅವರಿಗೆ ಸಕಾಲಕ್ಕೆ ಪಾವತಿ ಆಗಲಿಲ್ಲ. ಇದ್ರ ಜೊತೆಗೆ ನಮ್ಮ ಜಿಲ್ಲೆಯ ಮೇಲೆ ಆಪಾದನೆ ಬರಲಿಕ್ಕೆ ನಾನು ಜಯಶೀಲ ಶೆಟ್ಟರ್ ನೇರ ಅವರ ಸಮ್ಮುಖದಲ್ಲೇ ಹೇಳ್ತೇನೆ, ಸ್ವಲ್ಪ ಅಂದಿನ ಆಡಳಿತ ಮಂಡಳಿ ಇದ್ದ ಕೆಲವು ವ್ಯಕ್ತಿಗಳು ಕೂಡ ಕಾರಣ, ಜೊತೆಗೆ ಕಾರ್ಖಾನೆಯ ಕಾರ್ಮಿಕ ವರ್ಗವು ಕೂಡ ಅಷ್ಟೇ ಕಾರಣವಾಗಿತ್ತು ಅನ್ನೋದು ನನ್ನ ನೇರ ಆಪಾದನೆ ರೈತನಾಗಿ. ಯಾಕೆಂದ್ರೆ ಒಂದು ಕಟಾವಾದ ಕಬ್ಬು 24 ಗಂಟೆಗಳಲ್ಲಿ ಕಾರ್ಖಾನೆಗೆ ತಲುಪಬೇಕಾಗಿತ್ತು, ಕ್ರಶ್ ಆಗಬೇಕಾಗಿತ್ತು, ಆಗ ಮಾತ್ರ ಒಳ್ಳೆ ಇಳುವರಿ ಬರ್ಲಿಕ್ಕೆ ಸಾಧ್ಯ. ಆದ್ರೆ ನಮ್ಮ ಕಟಾವಾದ ಕಬ್ಬುಗಳು 2 ದಿನ 2.5 ದಿನ ನಮ್ಮ ಗದ್ದೆಗಳಲ್ಲಿ ಹಾಗೆ ಲಾರಿಗಳಲ್ಲಿ ಕ್ಯೂ ನಿಂತು, ವಾರಗಟ್ಟಲೆ ಕ್ಯೂ ನಿಂತು. ಯಾಕಂದ್ರೆ ವರ್ಷಕ್ಕೆ 3 ಸಲಿ ಕ್ರಶಿಂಗ್ ಸೀಸನ್ ಇರೋದೇ 2-3 ತಿಂಗಳು. ಆ 2-3 ತಿಂಗಳಲ್ಲಿ 10-15 ದಿನಕ್ಕೆ ಒಂದೊಂದ್ಸಲಿ ಶಟ್ ಡೌನ್ ಆಗಿ ಕಾರ್ಖಾನೆ ಎಷ್ಟೊಂದು ಜನರಿಗೆ ಒಂದು ರೀತಿ ಅದರ ಬಗ್ಗೆ ನಂಬಿಕೆ ಹೋಗುವಂತ ಪರಿಸ್ಥಿತಿ ಕ್ರಿಯೇಟ್ ಮಾಡ್ತು. ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ನಾನು ಯಾಕಂದ್ರೆ ಆಗ ಅಷ್ಟೊಂದು ಹಿರಿಯನಾಗಿರ್ಲಿಲ್ಲ, ನನ್ನ ತಂದೆ ಬೆಳೀತಾ ಇದ್ರು, ನಂತರದಲ್ಲಿ ನಾನು ಜೋಡ್ಕೊಂಡದ್ದು. ಆದ್ರೆ ಆಗ ಕಾರ್ಖಾನೆಯ ಮೆಷಿನರಿಗಳು ಎಲ್ಲ ಹೊಸ ಕಾರ್ಖಾನೆ ಆದರೂ ಕೂಡ ಪದೇ ಪದೇ ಅದು ತೊಂದರೆ ಕೊಡ್ತಾ ಇರೋದ್ರಿಂದ ರೈತರಿಗೆ ಆ ವ್ಯವಸ್ಥೆ ಬಗ್ಗೆ, ಆ ಒಂದು ಮೆಷಿನರಿಗಳ ಬಗ್ಗೆ, ಅಲ್ಲಿನ ಒಳಗಿನ ವ್ಯವಸ್ಥೆ ಬಗ್ಗೆ ಒಂದು ರೀತಿ ಅಪನಂಬಿಕೆ ಬಂದಿತ್ತು. ಈಗ ನಾವು ಮೊದಲಿಗೆ ಆ ಅಪನಂಬಿಕೆಗಳನ್ನು ಹೋಗಲಾಡಿಸಿದ್ರೆ ಬಹುಶಃ ನಮ್ಮ ಬೇಡಿಕೆಗಿಂತ ಜಾಸ್ತಿ ರೈತರು ಕಬ್ಬು ಬೆಳೀಲಿಕ್ಕೆ ಖಂಡಿತ ಈ ಜಿಲ್ಲೆಯಲ್ಲಿ ತಯಾರಿದ್ದಾರೆ ಅನ್ನೋದು ನಮ್ಮ ಅಭಿಪ್ರಾಯ, ಜನರ ಜೊತೆಗೆ ತಿಳಿದಂತ ಮಾತು. ಸರಿ ಶೆಟ್ರೆ, ಈಗ ಈ ಅಪನಂಬಿಕೆಯನ್ನು ಈಗ ಪುನಃ ನೀವು ಸ್ಟಾರ್ಟ್ ಮಾಡೋದಾದ್ರೆ ಹೇಗೆ ಹೋಗಲಾಡಿಸ್ತೀರಿ? ಒಂದು ಆಡಳಿತ ಮಂಡಳಿ ಯಾವ ರೀತಿಯ ಭರವಸೆ ಕೊಡ್ತದೆ? ಒಬ್ಬ ಹಿರಿಯ ನಾಗರಿಕನಾಗಿ ನನ್ನ ಅನುಭವ ಹೇಗಂದರೆ, ಎಲ್ಲ ಒಂದು ವಿದ್ಯೆ ಒಂದು ಸಂಸ್ಥೆ ಆಗಲಿ ಯಾವುದೇ ಆಗಲಿ ಕಾಲ ಕೂಡಿ ಬರಬೇಕು. ಈಗ ಕಾಲ ಕೂಡಿ ಬಂದಿದೆ. ಯಾಕಂದರೆ 2015ರಲ್ಲಿ ಮಾನ್ಯ ಆಗಿನ ಮುಖ್ಯಮಂತ್ರಿಗಳು ವರಾಯಿ ಉದ್ಘಾಟನೆ ಮಾಡಿದರು. ವರಾಯಿಯ ಇಂಜಿನಿಯರ್ಸ್ ಚೀಫ್ ಇಂಜಿನಿಯರ್ ಕೊಡುವ ಅಂಕಿ ಸಂಖ್ಯೆಗಳ ಪ್ರಕಾರ 3,600 ಹೆಕ್ಟೇರ್ ಈಗ ನೀರಾವರಿಗೆ ಮುಖ್ಯ ಕಾಲುವೆಯಲ್ಲಿ ಹೋಗ್ತಾ ಇದೆ. ಅಲ್ಲಿಂದ ಡಿಸ್ಟ್ರಿಬ್ಯೂಟ್ರಿಗಳನ್ನು ಆಗಿರಲಿಲ್ಲ ಆಗ, ಅಂದರೆ ಆಯಾ ಫೀಲ್ಡ್ ಸಣ್ಣ ಕೆಲಸ, ಅದೇನು ಮೇಜರ್ ವರ್ಕ್ ಅಲ್ಲ. ಆಮೇಲೆ ಮತ್ತು 9 ಪ್ಯಾಕೇಜ್ಗಳನ್ನು ಸ್ಯಾಂಕ್ಷನ್ ಮಾಡಿ ಟೆಂಡರ್ ಆಯಿತು. ಅದು ಒಬ್ಬರು ಜಯಶೀಲ ಶೆಟ್ಟರ್ ಅನ್ನೋರಿಗೆ ಆಯಿತು, ನನ್ನ ಹೆಸರಿನವರಿಗೆ. ಅವರು ಆಚೆ ಬೆಳಗಾಂ ಕಡೆಯಲ್ಲಿ ಎಲ್ಲ ಕೆಲಸ ಮಾಡುವವರು. ಅದು 9 ಮಾಡುವಾಗ ಮತ್ತು 3,000 ಹೆಕ್ಟೇರ್ ಸೇರ್ತದೆ. 6,300 ಹೆಕ್ಟೇರ್ ಅಂದರೆ ಸುಮಾರು 15,000 ಎಕರೆಗೆ ನೀರು ಬರುವಂಥ ಒಂದು ವ್ಯವಸ್ಥೆ. ಸರಿ ಸರಿ, 15,000 ಎಕರೆಗೆ ನೀರು ಬರುವಂಥ ವ್ಯವಸ್ಥೆ ವಾರಾಹಿಯಿಂದ ಒಂದು ಆಶಾಕಿರಣ ಹುಟ್ಟಿಕೊಂಡಿದೆ. ಬ್ರಹ್ಮಾವರ ಸಕ್ಕರೆ ಕಾರ್ಖಾನೆ ಮತ್ತೆ ಪುನರಾರಂಭ ಆಗ್ತದೆಯ ಬಗ್ಗೆ ಚರ್ಚೆಯನ್ನು ಮುಂದುವರಿಸ್ತೇವೆ. ಒಂದು ವಿರಾಮವನ್ನು ತೆಗೆದುಕೊಳ್ತಿದ್ದೇವೆ. ವೀಕ್ಷಕರೇ, ಎಲ್ಲಿ ಹೋಗಬೇಡಿ, ಮುಂದುವರಿಯುತ್ತದೆ 6 PM ಲೈವ್ ಸಕ್ಕರೆ ಸಿಹಿ ಕಹಿ. ವೀಕ್ಷಕರೇ, ಇದು 6 PM ಲೈವ್. ಇವತ್ತಿನ ವಿಷಯ ಸಕ್ಕರೆ ಸಿಹಿ ಕಹಿ. ಸತ್ಯನಾರಾಯಣ ಉಡುಪರೆ,
ಈಗ ಹೊಸ ಆಡಳಿತ ಮಂಡಳಿ ಈಗ ನಮಗೆ ಪ್ರಾರಂಭ ಮಾಡ್ತೇವೆ ಅಂಥೇಳಿ ಏನು ಭರವಸೆ ಕೊಡ್ತಾರೆ. ನಿಮಗೆ ಒಂದು ಕಹಿ ಅನುಭವ ಆಗಿದೆ, ಹೀಗೆ ಮಾಡಿದರೆ ಹೀಗೆ ಆಗುತ್ತೆ ಎಂಬುದಾಗಿ, ಹಾಗಾಗಿ ಒಂದು ಬೇರೆ ಕಡೆ ಮುಖ ಮಾಡಿ ರೈತರು ಹೋಗಿದ್ದಾರೆ. ಈಗ ಒಂದು ನಮ್ಮ ಭೂಮಿ ಮತ್ತು ನಮ್ಮ ಪರಿಸರ ಮತ್ತು ನಮಗೆ ಆಗುವಂಥ ಉಪಟಳಗಳಿಂದ ಸಕ್ಕರೆ ಕಾರ್ಖಾನೆ ಇದ್ದರೆ ಆರಂಭವಾದರೆ ಒಳ್ಳೆಯತು, ಕಬ್ಬು ನಮಗೆ ನಿಜವಾದಂತಹ ಬೆಳೆ, ಕಮರ್ಷಿಯಲ್ ಕ್ರಾಪ್ ಅದು ಅಂಥೇಳಿ ಇಲ್ಲಿದ್ದರೆ ಈ ಹೊಸ ಆಡಳಿತ ಮಂಡಳಿಯಲ್ಲಿ ಏನು ಅಪೇಕ್ಷೆ ಇಡ್ತೀರಿ ನೀವು? ಖಂಡಿತವಾಗಲೂ ಈ ಎಲ್ಲ ಕಾರ್ಖಾನೆ ಏನು ಹೊಸದು ಪುನರಾರಂಭ ಆಗುತ್ತೆ, ಅದರಲ್ಲಿ ಮುಖ್ಯವಾಗಿ ಗಮನಿಸಬೇಕಾದದ್ದು ಈ ಥರದ ಬ್ರೇಕ್ ಡೌನ್ಗಳು ಇನ್ನು ಮುಂದೆ ಆಗಬಾರ್ದು. ಸಂಪೂರ್ಣ ಹಳೆ ಕಾರ್ಖಾನೆನ ಇಟ್ಕೊಂಡು ನಾವು ಕಬ್ಬನ್ನು ಕ್ರಶ್ ಮಾಡಲಿಕ್ಕೆ ಕೊಟ್ಟರೆ ಸಾಧ್ಯ ಆಗಲಿಕ್ಕಿಲ್ಲ. ಅದನ್ನು ಸಂಪೂರ್ಣವಾದ ಒಂದು ರೀತಿಯಲ್ಲಿ ಇಂದಿನ ಅಗತ್ಯತೆಗೆ ಆಧುನಿಕ ತಂತ್ರಜ್ಞಾನಕ್ಕೆ ಸರಿಯಾದ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡ್ರೆ ಮುಂದೆ ಬ್ರೇಕ್ ಡೌನ್ಗಳು ಆಗದೇ ಇದ್ರೆ ಆಗ ರೈತನಿಗೆ ಒಂದು ರೀತಿಯಲ್ಲಿ ಸಮಸ್ಯೆ ಬರೋದಿಲ್ಲ. ಎರಡನೇ ಭಾಗ ಇರುವಂಥದ್ದು ರೈತರದನ್ನು ಏನು ಕಬ್ಬು ಕಟಾವು ಆಗ್ತದೆ, ಕಟಾವು ಆದ 24 ಗಂಟೆಗಳಲ್ಲಿ ಅದನ್ನು ಸಾಗಾಟ ಮಾಡಿ ಕ್ರಷಿಂಗ್ ಮಾಡಲಿಕ್ಕೆ ವ್ಯವಸ್ಥೆ ಆಗಬೇಕು. ಅಲ್ಲಿ ಯಾವುದೇ ವ್ಯಕ್ತಿಗಳಿಗೆ ಅಥವಾ ಹಿಂದೆ ನಡೀತಾ ಇತ್ತು ಅಂತ ನಾವು ಕೇಳಿಪಟ್ಟಿದ್ದೇವೆ. ಕೆಲವು ಆಡಳಿತ ಮಂಡಳಿಯ ಸದಸ್ಯರು ಅವ್ರಿಗೆ ಬೇಕಾದವ್ರದ್ದನ್ನು ಮೊದಲು ಕಳಿಸಿ ಉಳಿದವ್ರದ್ದನ್ನು ನಂತರ ಕಳಿಸೋದು, ಇದು ಲಾಬಿ ಲಾಬಿ ನಡೀತಾ ಇತ್ತು ಅಂತ. ಅಂತಹ ಲಾಬಿಗಳಿಗೆ ಅವಕಾಶ ಇರಬಾರ್ದು. ರೈತರನ್ನ ನೀವು ಇಟ್ಟುಕೊಂಡು ಇದು ರೈತರದ್ದೇ ಕಾರ್ಖಾನೆ, ಆದ್ರಿಂದ ಒಂದು ಪಾರದರ್ಶಕ ರೀತಿಯಲ್ಲಿ ವ್ಯವಸ್ಥೆ ಮಾಡಬೇಕು. ಪಾರದರ್ಶಕ ರೀತಿಯಲ್ಲಿ ಅದು ಕ್ರಷಿಂಗ್ ಆಗಬೇಕು. ಮತ್ತೆ ಕಾರ್ಖಾನೆಗೆ ಎಷ್ಟು ಅಗತ್ಯ ಅಷ್ಟು ನೌಕರನ್ನು ಮಾತ್ರ ತೆಗೆದುಕೊಳ್ಳಿ. ರಾಜಕೀಯ ಒತ್ತಡಕ್ಕೆ ಮತ್ತೆ ಬೇರೆ ಬೇರೆ ಕಾರಣಕ್ಕೆ ಒಂದಷ್ಟು ಜನರನ್ನು ತುಂಬಿಸಿಕೊಂಡು ಅವರನ್ನು ಸಾಕುವಂಥ ವ್ಯವಸ್ಥೆ ಆಗಬಾರ್ದು. ಈ ಎಲ್ಲ ಒಂದು ಕಮರ್ಷಿಯಲ್ ಒಂದು ಕಾರ್ಖಾನೆಯಾಗಿ ಒಂದು ಕೈಗಾರಿಕೆಯಾಗಿ ಇದನ್ನು ರೈತರದ್ದೇ ಆದ ಕೈಗಾರಿಕೆಯಾಗಿ ಕೆಲಸ ಮಾಡಿದರೆ ಮಾತ್ರ ಮುಂದೆ ರೈತರಿಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಜೊತೆಗೆ ಸಕಾಲದಲ್ಲಿ ಅವರಿಗೆ ಕಟಾವು ಆದ ತಕ್ಷಣ ಇಷ್ಟು ಪರ್ಸೆಂಟು, ನಂತರದಲ್ಲಿ ಇಷ್ಟು ದಿನಗಳಲ್ಲಿ ಸಂಪೂರ್ಣ ಹಣ, ಈ ಥರದ ಪಾವತಿ ಗ್ಯಾರಂಟಿಯನ್ನು ಕೂಡ ರೈತರ ಜೊತೆ ಕೊಟ್ಟುಕೊಂಡು ಅವರಿಗೆ ಪ್ರಾಮಾಣಿಕವಾಗಿ ಪಾವತಿ ಆದರೆ ರೈತ ಬಹುಶಃ ಇದಕ್ಕಿಂತ ಬೇರೆ ಏನು ಅಪೇಕ್ಷೆ ಪಡೋದಿಲ್ಲ. ನಮಗೆ ದೊಡ್ಡ ನೀವು ನಿಮ್ಮಿಂದ ಬೇರೆ ನಿರೀಕ್ಷೆಗಳಿಲ್ಲ. ಯಾಕಂದರೆ ಭತ್ತ ಬೇರೆ ಎಲ್ಲದಕ್ಕೆ ಹೋಲಿಸಿದ್ರೆ ಕನಿಷ್ಠ ಒಂದು ವರ್ಷದಲ್ಲಿ ನಮ್ಮ ಎಲ್ಲ ಖರ್ಚುಗಳು ಹೋಗಿ ಒಂದು ಎಕರೆಗೆ 50-60 ರೂಪಾಯಿ ಉಳಿತಾಯ ಆಗುವಂಥದ್ದು ಕಬ್ಬಿನ ಬೆಲೆ ಬೆಳೆಯಲ್ಲಿ ಮಾತ್ರ. ಇದು ಭತ್ತದಲ್ಲೂ ಕೂಡ ಮೂರು ಬೆಳೆ ತೆಗೆದ್ರು ಕೂಡ ಒದ್ದಾಟ ಪಟ್ಟು ಅಷ್ಟು ಉಳಿಸ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಒಂದು ಎಕರೆಯಲ್ಲಿ ಭತ್ತದಲ್ಲಿ ಒಂದು 15-20 ಸಾವಿರ ಗಳಿಸೋದು ದೊಡ್ಡ ಕಷ್ಟದ ಸಾಧನೆ. ಸೊ ಹೀಗಿರುವಾಗ ನೀರಿದೆ, ಸಾಕಷ್ಟು ನೀರುಗಳು ಪೋಲಾಗಿ ಹೋಗ್ತಾ ಇದೆ, ಜಮೀನಿದೆ ಜಮೀನುಗಳಲ್ಲಿ ಪೂರಕ ವಾತಾವರಣ ಇದೆ. ಈ ಸಂದರ್ಭದಲ್ಲಿ ನಮ್ಮ ಆಡಳಿತ ಮಂಡಳಿ ಇರ್ಬೋದು, ರೈತರಿರ್ಬೋದು, ರಾಜಕೀಯ ನೇತಾರರುಗಳಿರ್ಬೋದು, ಎಲ್ಲರೂ ಒಮ್ಮನಸ್ಸಿನಿಂದ ಒಂದು ಪ್ರಯತ್ನ ಮಾಡಬೇಕು. ಆಗ ರೈತನಿಗೆ ಈ ಜಿಲ್ಲೆಯಲ್ಲಿ ನಮಗೊಂದು ಭತ್ತಕ್ಕೆ ಪರ್ಯಾಯವಾಗಿ ಈ ಬೆಳೆಯನ್ನು ಲಾಭದಾಯಕವಾಗಿ ಬೆಳೆಯನ್ನು ಬೆಳಿಲಿಕ್ಕೆ ಸಾಧ್ಯ ಅನ್ನೋದು ನನ್ನ ಅಭಿಪ್ರಾಯ. ಸರಿ, ಜಯಶೀಲ ಶೆಟ್ಟರ್ ನೋಡಿ, ಶಿವಮೊಗ್ಗಂತ ಜಿಲ್ಲೆಯಲ್ಲಿ ಸಾಕಷ್ಟು ರೈತರು ಕಬ್ಬು ಬೆಳೆಸ್ತಿದ್ರು, ನೀರಿನ ವ್ಯವಸ್ಥೆ ಇತ್ತು ಅಲ್ಲಿ, ಆದರೂ ಕೂಡ ಅಲ್ಲಿಯ ಸಕ್ಕರೆ ಕಾರ್ಖಾನೆ ಸ್ಥಗಿತಗೊಂಡಿತ್ತು. ಈಗ ನೀವು ಮತ್ತೆ ಇಲ್ಲಿ ಒಂದು ಆಶಾಕಿರಣವನ್ನು ರೈತರಲ್ಲಿ ಮೂಡಿಸಿದ್ದೀರಿ. ಒಂದು ಸೋಲಿನಲ್ಲಿ ಪಾಠವನ್ನು ಕಲಿಬೇಕಂತ, ನೀವು ಕಲಿತಂಥ ಪಾಠ ನಿಮಗೆ ಸಾಕಷ್ಟು ಇದೆ. ಹೊಸ ಆಡಳಿತ ಮಂಡಳಿಯಲ್ಲಿ ಸದ್ಯಕ್ಕೆ ನೀವೇ ಅಧ್ಯಕ್ಷರಾಗಿದ್ದೀರಿ ಆಡಳಿತ ಮಂಡಳಿಯದ್ದು, ಯಾವ ಬದಲಾವಣೆಗಳನ್ನು ತರಬೇಕು ಆದ್ದರಿಂದ ಈ ಕಾರ್ಖಾನೆಗೆ ನಾವು ರೈತರನ್ನು ಆಕರ್ಷಿಸ್ಬೋದು, ತಮ್ಮ ಜಮೀನಿನಲ್ಲಿ ರೈತರು ಪರ್ಯಾಯ ಬೆಳೆಯಾಗಿ ಬೆಳೆಸ್ತಿದ್ದಂಥ ಬೆಳೆಗಳನ್ನು ಬಿಟ್ಟು ಲಾಭದಾಯಕವಾದಂಥ ಬೆಳೆ ಕಬ್ಬನ್ನು ಬೆಳೆಸ್ಬೋದು, ಬಹುಶಃ ಉತ್ತಮ ಬೀಜವನ್ನು ಕೊಟ್ಟರೆ ಉತ್ತಮ ಇಳುವರಿ ಬರುವಂಥ, ಕಡಿಮೆ ನೀರು ಪಡೆದುಕೊಳ್ಳುವಂಥ ಸಾಕಷ್ಟು ಇದರಲ್ಲಿ ಈ ಬಯೋಟೆಕ್ನಾಲಜಿಯಲ್ಲಿ ಸಾಕಷ್ಟು ಆವಿಷ್ಕಾರಗೊಂಡಿದೆ, ಹೊಸ ಹೊಸ ವಿಧಾನಗಳು ಬಂದಿವೆ. ಏನು ಮಾಡಲಿಕ್ಕೆ ಬಯಸ್ತೀರಿ, ಯಾವ ರೀತಿಯ ಭರವಸೆಯನ್ನು ಕೊಡ್ತೀರಿ? ಈಗ ಅವರು ಕಿಸಾನ್ ಸಂಘದ ಪರವಾಗಿ ರೈತರ ಪರವಾಗಿ ಕೆಲವು ಬೇಡಿಕೆಗಳನ್ನು ಇಟ್ಟರು, ನೀವೇನು ಇದಕ್ಕೆ ಪೂರಕವಾಗಿ ಹೇಳಲಿಕ್ಕೆ ಇಚ್ಛಪಡ್ತೀರಿ? ಅವರು ಏನು ಅವರ ಅಭಿಪ್ರಾಯ ತಿಳಿಸಿದ್ದಾರೋ, ಸುಮಾರು 15 ವರ್ಷ ಈಗ ನಾನು ಚೇರ್ಮನ್ ಆಗಿ ಅಲ್ಲಿದ್ದೇನೆ. ಅದರ ಹಿಂದೆ 2 ವರ್ಷ ಆಡಳಿತ ನಿರ್ದೇಶಕನಾಗಿದ್ದೆ, ಅದಕ್ಕಿಂತ ಹಿಂದೆ 3 ವರ್ಷ ಚೀಫ್ ಕೇನ್ ಡೆವಲಪ್ಮೆಂಟ್ ಆಫೀಸರ್ ಕಬ್ಬು ಅಭಿವೃದ್ಧಿ ಅಧಿಕಾರಿ ಆಗಿದ್ದೆ. ಹಿಂದೆ ಹೋಗೋದು ಬೇಡ, ನಾವು ಮುಂದೆ ಹೋಗೋದು. ಇದೆಲ್ಲ ಕಹಿ ಅನುಭವ, ನೀವು ಸಿಹಿದ್ದು ಕಹಿ ಅನುಭವಗಳ ಒಂದು ಕ್ರೋಢೀಕರಣ ಆಗಿದೆ ನನ್ನ ಹತ್ರ. ಅದು ಎಲ್ಲಿವರೆಗೆ ಆಗಿದೆ ಅಂದರೆ, ನನಗೆ ಅಲ್ಲಿ ದುಡಿಬೇಕಂತ ದೊಡ್ಡ ಉತ್ಸಾಹದ ಪ್ರಾಯ ನನ್ನದಲ್ಲ. ನನ್ನ ಅನುಭವವನ್ನು ಅಲ್ಲಿಗೆ ಸಾಧ್ಯವಾದಷ್ಟು ಕೊಡಬೇಕು ಅಂತ ಒಂದೇ ದೊಡ್ಡ ಒಂದು ಇಚ್ಛೆ ನಂದು. ತಪ್ಪುಗಳ ಬಗ್ಗೆ ನಾನು ಮೊದಲೇ ಹೇಳಿ ಆಗಿದೆ, ನಾವು ಹಿಂದಕ್ಕೆ ಹೋಗುವುದು ನಾವು ಬೇಡ ಬೇಡ, ತಪ್ಪಿನಿಂದ ನಾವು ಹೊಸತನ ಕಲಿಯುವ. ನಾನು ಒಂದೇ ಒಂದು ಪ್ರಶ್ನೆ ಇಟ್ಟೆ, ಈಗ 1100 ಕ್ಯೂಸೆಕ್ಸ್ ನೀರು, ವಾರಾಯಿ ನೀರು ತೀರ್ಥದೇಶದಿಂದ ಬರ್ತದೆ ವಿದ್ಯುತ್ ಉತ್ಪಾದನೆ ಮಾಡಿ, ಅದರಲ್ಲಿ ಒಂದು 50% ಡೈವರ್ಷನ್ ವಿಯರ್. ಇದು ದೊಡ್ಡ ಮೇಜರ್ ಡ್ಯಾಮ್ ಏನಲ್ಲ,
ಕೇವಲ 17 ಮೀಟರ್ ಹೈಟಿನ ಒಂದು ಡೈವರ್ಷನ್ ವಿಯರ್ ಅಂದರೆ 50% ಅರ್ಧಾಂಶ ನೀರನ್ನು ರೈತರ ಹೊಲಕ್ಕೆ ಡೈವರ್ಟ್ ಮಾಡುವಂಥದ್ದು. ಈ ನೀರು 500 ಅಂತ ನೀವು ರೌಂಡ್ ಫಿಗರ್ ಇಟ್ಕೊಂಡ್ರು, 500 ಕ್ಯೂಸೆಕ್ಸ್ ನೀರು ಅಥವಾ ಸುಮಾರು 16 TMC ನೀರನ್ನು ನೀವು ಏನು ಉಪಯೋಗ ಮಾಡಲಿಕ್ಕೆ ಸಾಧ್ಯ ಅಂತ ಒಂದು ಪ್ರಶ್ನೆ ನಾನು ಇಷ್ಟೋ ಜನತ್ರ, ನಮ್ಮ ಯೋಜನಾಕಾರರು, ನಮ್ಮ ಜಿಲ್ಲೆ ಅಭಿವೃದ್ಧಿಯ ಚಿಂತನೆ ಇರುವವರಿಗೆ ಕೇಳಿದೆ ನಾನು. ಈ ನೀರನ್ನು ಹಾಗೆ ಇಟ್ಟರೆ ಭೂಮಿ ಹಾಳಾಗ್ತದೆ, ಈಗ ಅನೇಕ ಕಡೆಗಳಲ್ಲಿ ಬಂದು ಹೊಂಡ ಬಯಲು ಗದ್ದೆಗಳೆಲ್ಲ ತುಂಬಿಕೊಂಡಿದೆ, ಇದರಿಂದ ಭೂಮಿಯ ಆ ಮಣ್ಣಿನ ಫಲವತ್ತತೆಯು ಹಾಳಾಗ್ತದೆ, ಸಾಂಕ್ರಾಮಿಕ ರೋಗಗಳು ಬರುವಂಥ ಅವಕಾಶ ಇದೆ, ಅದನ್ನು ಉಪಯೋಗಿಸ್ಬೇಕಲ್ಲ. ನಾನು ಆಗಲೇ ಹೇಳಿದಾಗ 70% ನೀರನ್ನು ಹಿಡಿದುಕೊಳ್ಳುವಂಥ ಶಕ್ತಿ ಇರೋದು ಕಬ್ಬಿಗೆ, ಕಬ್ಬಿಗಾಗಿಯೇ ಮಾಡಿದ ವಾರಾಯಿ ನೀರಾವರಿ ಯೋಜನೆ. ಆದರೆ ಇದನ್ನು ಮಾಡಲೇಬೇಕಾಗ್ತದೆ, ನೀವು ಬೇರೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಏನೋ ತಿಳಿದವರು ಹಾರ್ಟಿಕಲ್ಚರಿಗೆಲ್ಲ ಉಪಯೋಗಿಸ್ಬೋದು, ಅದಕ್ಕೆ ಎಷ್ಟು ನೀರು ಬೇಕಂತ ನಮಗೂ ಗೊತ್ತಿದೆ. ಹಾಗೆಯೇ ಇನ್ನು ಈ ವಾರಾಯಿಯ ಒಂದು ವಿಶೇಷತೆ ನಾನು ಕಂಡಾಗ ಗ್ರಾವಿಟಿ ಫ್ಲೋ, ನೀರು ಎತ್ತರದಿಂದ ಎಲ್ಲಿ ಎತ್ತರದಿಂದ ಕೆಳಮುಖಕ್ಕೆ ಬರೆಯುವಂಥದ್ದು. ಈ ಎತ್ತರ ಬರಬೇಕಾದ ಏನು ಮಾಡಬೇಕು, ಕಾಲುವೆಗಳನ್ನು ಎತ್ತರದಲ್ಲೇ ಮಾಡ್ಕೊಂಡು ಹೋಗಿದ್ದಾರೆ ಅವರು ಎಲ್ಲ ಕೆಳಗಿನ ಪ್ರದೇಶಕ್ಕೆ ಹೋಗಲಿಕ್ಕೆ. ಅಲ್ಲಿ ಬೆಟ್ಟು ಚಿಟ್ಟು ಅಂತೇವೆ ನಾವು, ಅಂದರೆ ವೇಸ್ಟ್ ಲ್ಯಾಂಡ್ಗಳು ಬೇಕಾದಷ್ಟಿದ್ದಾವೆ. ಬೆಟ್ಟು ಗದ್ದೆಗಳಂತೂ ಎಷ್ಟು ವರ್ಷಗಳಿಂದ ಉಪಯೋಗ ಆಗ್ತಾ ಇಲ್ಲ. ವಿಪುಲ ಅವಕಾಶ ಇರುವಂಥದ್ದು ನೀವು ಹೇಳಿದಾಗ ಕಬ್ಬು ಪ್ರಥಮವಾಗಿ ಬೆಳೆಯಲಿಕ್ಕೆ ಅದು ಬಿದಿರಿನ ಜಾತಿ. ಬೆಟ್ಟು ಗದ್ದೆಗಳು ವೇಸ್ಟ್ ಲ್ಯಾಂಡಲ್ಲಿ ಚೆನ್ನಾಗಿ ಬರುವುದು, ಈಳು ಬರುವಂಥದ್ದು. ಅದಕ್ಕೆ ನೀರು ಭತ್ತದಾಗ ನಿಲ್ಲಬೇಕಾಗಿಲ್ಲ. ಫ್ಲಡ್ ಇರಿಗೇಷನ್ ಅಂದರೆ ಒಂದು ಕಡೆ ನೀರು ಪಸೆ ಇದ್ರೆ ಪಸೆ ಹೇಳ್ಕೊಂಡು ಹೋದ್ರೆ ಆಯ್ತದ್ದು. ಈಗ ಸಾಕಷ್ಟು ನೀರಿರುವಾಗ ಕೃಷಿ ಅಂತ ನಮ್ಮ ಜಿಲ್ಲೆಗೆ ಬೇಕಾದರೆ, ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಗೆ ಬೇಕಾದರೆ ಈ ಕಬ್ಬಿಗೆ ಹೋಗಲೇಬೇಕಾಗ್ತದೆ, ಬೇರೆ ದಾರಿಯೇ ಅವರಿಗೆ ಇಲ್ಲ. ನಾನು ಡಿ ಸಿ ಆಫೀಸ್ನಲ್ಲಿ ಒಂದು ನಡೆದ ಮೀಟಿಂಗಲ್ಲಿ ಹೇಳಿದೆ, ನನಗೆ ಗೊತ್ತಿದ್ದಾಗೆ 1 TMC ನೀರು ಅಂತ ಹೇಳಿದರೆ 1000 ಮಿಲಿಯನ್ ಕ್ಯೂಬಿಕ್ ಫೀಟಿನಷ್ಟು ದೊಡ್ಡ ಗಾತ್ರದ ನೀರು. ಅಂತ 16 TMC ನೀರು ಬಂದಾಗ ಅದನ್ನು ಏನು ಮಾಡ್ತೀರಿ, ನಾವು ಏನು ಉಪಯೋಗ ಮಾಡಬೇಕಲ್ಲ, ವಾಪಸ್ ವಾರಾಯಿಗೆ ಹೋದರೆ ಏನು ಉಪಯೋಗ, ಈಗ ಹೋಗ್ತಾ ಇದೆ. ಆದ್ದರಿಂದ ಈ ಕಬ್ಬು ಮಾಡಲೇಬೇಕು. ಎರಡನೇದು, ನೀವೇನು ಕೊಡ್ತೀರಿ ಅಂತ ರೈತರಿಗೆ, ಅತ್ಯಾಧುನಿಕವಾಗಿ ನಾವು ಏನು ಮಾಡಿದ್ದೇವೆ ಅಂದರೆ ಈಗ ಹೊಸ ಹೊಸ ತಳಿಗಳು ಬೇಕಾದಷ್ಟು ಬಂದಿದ್ದಾವೆ. ಹೊಸ ತಳಿ ಹೌದು, ಮಂಡ್ಯ ಅದಕ್ಕೆ ಭಾಳ ಹೆಸರುವಾಸಿ. ವಿಸಿ ಫಾರ್ಮ್ ಮಂಡ್ಯ ಅಂತ ಭಾಳ ಒಳ್ಳೆಯ ತಳಿಗಳಂತ ತಯಾರಿಸ್ತಾರೆ ನಮ್ಮ ಈಚೆ ಕರ್ನಾಟಕದಲ್ಲಿ, ನಂಬರ್ 1 ಅದು. ಆಮೇಲೆ ದಾವಣಗೆರೆಯಲ್ಲಿ ಹೇಗೆ ನಡೀತಾ ಅಂತ ಅಲ್ಲಿ ನೋಡಿ ಹೋದೆ ಒಂದು 2-3 ದಿವಸ. ಆಮೇಲೆ ಬೆಳಗಾಂ ಹೈಯೆಸ್ಟ್ ರಿಕವರಿ ಪಡೆಯುವಂಥ ಏರಿಯಾ ಅದು, ಅಲ್ಲಿ ಹೋಗಿ ಅಲ್ಲಿ ಬಹುಶಃ 15 ಕಿಲೋಮೀಟ್ರಿಗೆ ಒಂದೊಂದು ಕಾರ್ಖಾನೆ ಇದ್ದಾಗಿದೆ. ಅಲ್ಲಿ ಎಲ್ಲ ಸ್ಟಡಿ ಮಾಡಿ ನಾನು ಬಂದಾಗ ನಾನು ನೋಡಿದೆ, ನಮ್ಮ ಮೊದಲಿನ ತಳಿ ಹೋಲಿಕೆ ಇಲ್ಲ, ಅಂದರೆ 1.5 ಪಟ್ಟು ಜಾಸ್ತಿ ಬೆಳೀತಾ ಇದ್ದಾರೆ. ಅದಕ್ಕೆ ವಿ ಸಿ ಫಾರ್ಮ್ನಲ್ಲಿ ಹೋಗಿ ಅಲ್ಲಿ ಸೈಂಟಿಸ್ಟ್ ಹತ್ರ ಎಲ್ಲ ಡಿಸ್ಕಸ್ ಮಾಡಿ, ಅದು ಅತ್ಯಾಧುನಿಕ ತಂತ್ರಜ್ಞಾನ ಬಂದಿದೆ. ಮೊದಲು ಅದೇ ಈಗ ನಿಮ್ಮ ಸ್ಥಗಿತಗೊಂಡಂಥ, ತುಕ್ಕಿಡಿದಂಥ, ಹಾಳಾದಂಥ ಮಿಷಿನರಿಯನ್ನು ಕಂಪ್ಯೂಟರ್ಕೃತ ಹೊಸ ತಂತ್ರಜ್ಞಾನವನ್ನು ತರಬೇಕಾಗುತ್ತೆ. ನಾವು ಡೆನ್ಮಾರ್ಕ್ನಿಂದಲೋ, ಫ್ರಾನ್ಸ್ನಿಂದಲೋ, ಅಥವಾ ಕ್ಯೂಬಾದಿಂದಲೋ, ಅತ್ಯಂತ ಹೆಚ್ಚು ಕಬ್ಬು ಬೆಳೆಯುವಂಥ ಪ್ರದೇಶ ಅದು, ಸಕ್ಕರೆ ಇಡೀ ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ಬ್ರೆಜಿಲ್ ಬೆಳೆಯುತ್ತದೆ, ಅದ್ರ ಕ್ಯೂಬಾ ಕೂಡ ಇದೆ. ಈಗ ಇದ್ದಂಥ ಮಿಷಿನರಿ ಎಲ್ಲ ಹಳತಾ ಇತ್ತು, ಈಗ ಮತ್ತೆ ಹೊಸ ಭರವಸೆಯನ್ನು ಕೊಡುವಂಥ ಸಂದರ್ಭದಲ್ಲಿ ನೀವು ಹೇಳಿದ್ರಿ ನೀರಿನ ಬಳಕೆ ಹೇಗೆ, ಹೊಸ ಬೀಜ, ಹೊಸ ತಂತ್ರಜ್ಞಾನಕ್ಕೆ ಬಂದ್ರಿ. ಬೆಲೆ ಎಷ್ಟು ಕೊಡ್ತೀರಿ ನೀವು, ಬೆಂಬಲ ಬೆಲೆ ಎಷ್ಟು ಕೊಡ್ತೀರಿ? ಮತ್ತೆ ನಾವು ಸಾಲ ಮಾಡೋದು ಸರ್ಕಾರದ ಹತ್ರ, ಹೊಸ ಹೊಸ ಓಟ್ ಕೊಡಬೇಕಾದ್ರೆ ಸಾಲ ಮನ್ನಾ ಮಾಡಿ. ಈಗ ಸಾಲ ಮನ್ನಾ ಮಾಡಿ ಒಂದು ಫ್ಯಾಷನ್ ಆಗಿಬಿಟ್ಟಿದೆ. ಸರಿ, ಸಪೋರ್ಟ್ ಇಲ್ಲ ನಮ್ದೆಲ್ಲ. ನೀವು ಈ ಏನು ಕೊಡ್ಲಿಕ್ಕೆ ಇಷ್ಟಪಡ್ತೀರಿ? ನೋಡಿ, ದಕ್ಷಿಣ ಕನ್ನಡದ ರೈತರು ಇದ್ದಾರೆ. ದಕ್ಷಿಣ ಕನ್ನಡ ಅಂದರೆ ಮಂಗಳೂರು, ನಮ್ಮ ಉಡುಪಿಯ ಜಿಲ್ಲೆಯಲ್ಲೇ ಇರುವಂಥ ತಾಲೂಕುಗಳಂತ ಕೇಳುವ, ಕಾರ್ಕಳ ಇದೆ, ಕಾಪು ಇದೆ, ಕುಂದಾಪುರ ಇದೆ, ಆ ಕಡೆಗೆ ಅದು ಹತ್ತಿರ ಆಯಿತು, ಈ ಕಡೆಗೆ ದೂರ ಇರುವವರಿಗೆ ಅದು ಸಪ್ಲೈ ರೂಟ್ ಏನಿದೆ, ಅವರಿಗೆಲ್ಲ ಏನು ವ್ಯವಸ್ಥೆ ಮಾಡಿ? ನನ್ನ ಅನುಭವದ ಪ್ರಕಾರ ಅದಕ್ಕೆ ಬೇಕಾಗುವಂಥ ಸುಮಾರು 2.5 ಲಕ್ಷ ಟನ್ ಕಬ್ಬು ವಾರಾಯಿ ನೀರಾವರಿ ಪ್ರದೇಶದಲ್ಲಿ ಆಗ್ತದೆ ಈಗ. ಯಾಕಂದರೆ 25 ಕಿಲೋಮೀಟರ್ನಿಂದ 30 ಕಿಲೋಮೀಟರ್ ಒಳಗಡೆ ಬ್ರಹ್ಮಾವರಕ್ಕೆ ಇದೆ ಆ ಎಲ್ಲ ಜಾಗಗಳು, ಅದು ಸ್ವಲ್ಪ ಹತ್ತಿರವಾಗಿದೆ. ಎಕ್ಸೆಪ್ಟ್ ಬಲದಂಡೆ ಯೋಜನೆ ಅಂತ ಒಂದಿದೆ, ಅಂಪಾರು ಕಂಡೂರು ಆ ಕಡೆ ಸ್ವಲ್ಪ ದೂರ ಇದೆ, ಉಳಿದದ್ದೆಲ್ಲ ಇದು ಹತ್ತಿರದ್ದೇ. ಮತ್ತು ಟ್ರೆಡಿಷನಲ್ ಕಬ್ಬು ಬೆಳೆದವರು ಹಿಂದೆ ಭಾಳ ವರ್ಷಗಳಿಂದ ಅನುಭವ ಇದ್ದವರು, ತುಂಬ ಅನುಭವ ಇದೆ. ನಾವು ಹೋಗಿ ಅಲ್ಲಿ ಎಕ್ಸ್ಟೆನ್ಷನ್ ಸ್ಟಾಫ್ ಎಲ್ಲ ಹೋಗಿ ಅದು ಮಾಡಿ ಇದು ಮಾಡಿ ಅಂತ ಹೇಳಬೇಕಾದ್ದೇನಿಲ್ಲ. ಒಳ್ಳೆ ತಳಿಯ ಬೀಜವನ್ನು ಕೊಡುವಂಥದ್ದು ಪ್ರಾಮುಖ್ಯ. ಅವರು ಕೊಟ್ಟ ಕಬ್ಬನ್ನು ಉಡುಪರು ಹೇಳಿದಾಗೆ ಸಕಾಲದಲ್ಲಿ ಅರೆದು ಪೇಮೆಂಟು, ಸಕ್ಕರೆ ಕಾರ್ಖಾನೆಯ ಪೇಮೆಂಟಿನ ಬಗ್ಗೆ ಅದೊಂದು ಚರಿತ್ರೆಯೇ ಇದೆ ಬಿಡಿ. ಶ್ರೀಮಂತ ಸಕ್ಕರೆ ಕಾರ್ಖಾನೆಯವರು ರೈತರಿಗೆ ದುಡ್ಡು ಕೊಡೋದಿಲ್ಲ, ಅದು ವಾದ ಇದೆ. ಅದು ನಮಗೆ ಇನ್ನೂ ಬಂದಿಲ್ಲ ನಮ್ಮ ಮನೆಗೆ.
ಈಗ ನೀವು ಎಜುಕೇಷನ್ ಬೆಳಗಾವಿನಲ್ಲಿ ಎಲ್ಲ ನೋಡಿದ್ರೆ ರೈತರ ಎಜುಕೇಷನ್ ಯಾವ ಬಗ್ಗೆ ಸಕ್ಕರೆ ಕಾರ್ಖಾನೆ ನಂಬರ್ ಒನ್. ಈ ಎಲ್ಲ ಫ್ಯಾಕ್ಟ್ರಿಗಳು ನಮ್ಮಿಂದ ಐದೈದು ಪಟ್ಟು ದೊಡ್ಡ ಕಾರ್ಖಾನೆಗಳು. ಅಲ್ಲ, ಸಕ್ಕರೆ ಕಾರ್ಖಾನೆ ಅಂದರೆ ಇದರ ಉಪ ಉತ್ಪನ್ನಗಳು ಪೇಪರ್ ಇಂಡಸ್ಟ್ರಿಗೆ ಹೋಗ್ತದೆ, ಪವರ್ ಇಂಡಸ್ಟ್ರಿಗೆ ಹೋಗುತ್ತೆ, ಡಿಸ್ಟ್ರಿಗಳಿಗೆ ಹೋಗ್ತದೆ, ನಮಗೇನು ಲಾಸ್ ಇಲ್ಲ. ಹೌದು, ಇದು ಇದಕ್ಕೆ ಹೊಂದಿಕೊಂಡಂಥ ಬೇರೆಂಥ ಇಂಡಸ್ಟ್ರೀಸ್ಗಳಿಗೂ ಇಲ್ಲೋ ಸರ್? ಹೌದು, ಇದೆ ಇದೆ, ತುಂಬ ಇದೆ. ಕೋಜನರೇಷನ್ ಅಂತ ವಿದ್ಯುತ್ ಉತ್ಪಾದನೆ ಮಾಡ್ಬೋದು. ಈಗ ಲೇಟೆಸ್ಟ್ ಇಥನಾಲ್ ಅಂತ ಪೆಟ್ರೋಲ್ ಮಟ್ಟಿಗೆ 15% ಬ್ಲೆಂಡಿಂಗ್ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಪ್ರೋತ್ಸಾಹ ಕೊಡ್ತದೆ, ಅದು ಮಾಡ್ಬೋದು. ಡಿಸ್ಟಿಲರಿ ಮಾಡ್ಬೋದು, ಎನ್ರಿಚ್ಡ್ ಬಯೋ ಫರ್ಟಿಲೈಸರ್ ಮಾಡ್ಬೋದು, ಅದರಲ್ಲಿ ವೇಸ್ಟ್ನಲ್ಲಿ ಬರ್ತದೆ ಅದು, ಅದರಿಂದ ಒಳ್ಳೊಳ್ಳೆ ಗೊಬ್ಬರವನ್ನು ರೈತರಿಗೆ, ಸಾವಯವ ಕಾನ್ಸೆಪ್ಟ್ ನಮ್ಮ ಭಾರತೀಯ ಕಿಸಾನ್ ಸಂಘದವರಿಗೆ ಫಸ್ಟ್ ಕ್ಲಾಸ್ ಗೊಬ್ಬರ ಕೊಡ್ಬೋದು. ಕೆಮಿಕಲ್ ಯೂಸ್ ಮಾಡಿದೆ ಅಂತೂ ಕ್ಯಾಟಲ್ ಫೀಡಿಗೆ ಮೊಲಾಸಸ್ ಉಪಯೋಗಿಸಲಿಕ್ಕಿದೆ. ಅದು ಬಹುಮುಖ ಯೋಜನೆಗಳನ್ನು ಹಾಕಿ ಕಾರ್ಖಾನೆಯನ್ನು ಅತಿ ಉತ್ತಮವಾಗಿ ಲಾಭದಾಯಕ ನಡೆದ ಬಗ್ಗೆ ಸಂಶಯವೇ ಇಲ್ಲ. ಈಗ ಯಾವ ರೀತಿಯಲ್ಲಿ ಭರವಸೆ ಕೊಡ್ತೀರಿ? ಬನ್ನಿ, ಭರವಸೆ ಇಷ್ಟೇ. ನೀವು ನಮ್ಮ ಪ್ಲ್ಯಾಂಟ್ ಆ್ಯಂಡ್ ಮೆಷಿನರಿ ಬಗ್ಗೆ ಒಂದು ದೊಡ್ಡ ತಪ್ಪು ಅಭಿಪ್ರಾಯ ಅಲ್ಲ, ನಿಜವಾಗಿ ರೈತರು ಕಷ್ಟಪಟ್ಟದ್ದನ್ನು ಉಡುಪರು ಹೇಳಿದ್ರಾಗ ಸತ್ಯನಾರಾಯಣ ಹೇಳಿದರು. ಅದು ಆ ಚೇನ್ನ ಪೆಟ್ಟು ತಿಂದು ಸಾಕಾಗಿ ಹೋಗಿದೆ ನಮಗೂ. ಅದಕ್ಕೆ ಏನು ಮಾಡಿದ್ದೇವೆ ಅಂದರೆ ನೆಗೋಸಿಯೇಷನ್ನೇ ಇಲ್ಲ. ಇಡೀ ನಮ್ಮ ಭಾರತದಲ್ಲಿ, ದಕ್ಷಿಣ ಭಾರತ ಅಲ್ಲ, ಉತ್ತರ ದಕ್ಷಿಣ ಎಲ್ಲ ಭಾರತದಲ್ಲಿ ಅತ್ಯುತ್ತಮ ಕನ್ಸಲ್ಟೆನ್ಸಿ ಯಾರದಿದೆ ಅಂತ ಕೇಳಿದ್ವಿ. ಒಂದು ವಸಂತ ದಾದಾ ಶುಗರ್ ಇನ್ಸ್ಟಿಟ್ಯೂಟ್ ಅಂತ ಪೂನಾದಲ್ಲಿದೆ, ಇನ್ನೊಂದು ಮಿಟ್ಕಾನ್ ಅಂತ ಒಂದು ದೊಡ್ಡ ಫೇಮಸ್ ಸಂಸ್ಥೆ ಪೂನಾದಲ್ಲಿದೆ, ಇನ್ನೊಂದು ಆವಂತಿ ಗಾರ್ಡ್ ಅಂತ ಅದು ಮೆಡ್ರಾಸ್ನಲ್ಲಿದೆ ಚೆನ್ನೈನಲ್ಲಿ. ಈ ಮೂರರ ಹತ್ರ ಕನ್ಸಲ್ಟ್ ಮಾಡಿ ಸಾಂಪ್ರದಾಯಿಕವಾಗಿ ಅವರು ತುಂಬ ದುಬಾರಿ ಮಾಡಿದರೆ ನಾವು ಕೊಟೇಶನ್ ಕರಿಬೇಕಾಗ್ತದೆ. ಮಿಟ್ಕಾನ್ನವರಿಗೆ ಅದು ಆಯಿತು, ಕೊಟೇಶನ್ ಆಯಿತು. ಅವರ ಎಕ್ಸ್ಪರ್ಟ್ಸ್ ಇಲ್ಲಿ ಬಂದು 3 ದಿವಸ ಇಲ್ಲಿಯೇ ನಿಂತು ಸಂಪೂರ್ಣ ಎಲ್ಲ ಭಾಗಗಳನ್ನು ಪರಿಶೀಲನೆ ಮಾಡಿ ನಾವೊಂದು ಯೋಜನೆ ಮಾಡ್ತೇವೆ. ಆವಾಗ ನಾನು ನನ್ನ ಅನುಭವ ಹೇಳಿದೆ, ನಮ್ಮ ಇಡೀ ಕಾರ್ಖಾನೆಯ ಅಭಿವೃದ್ಧಿಗೆ ದೊಡ್ಡ ಮಾರಕವೇ ಕಾರ್ಖಾನೆ ಬ್ರೇಕ್ ಡೌನ್ ಆಗುವಂಥದ್ದು. ನಿಂತ ಕೂಡಲೇ ಲಾರಿ ಅಲ್ಲೇ ನಿಲ್ತದೆ, ರೈತರ ಕಡಿಯೋರು ಅಲ್ಲೇ ನಿಲ್ತಾರೆ, ರೈತರಿಗೆ ಜಿಗುಪ್ಸೆ ಬರ್ತದೆ. ಅದು ಒಂದು ಆಗದಿದ್ದಾಗ ನೀವು ಮಾಡಬೇಕು ಅಂದಾಗ ಅವರು ಅದರಲ್ಲಿ ಕಾಂಪ್ರಮೈಸ್ ಮಾಡೋ ಪ್ರಶ್ನೆ ಇಲ್ಲ. ಅದೇ ಅಗತ್ಯವಾದ ಎಲ್ಲ ಪಾರ್ಟ್ಗಳನ್ನು ನಾವು ಕಿತ್ತು ಬಿಸಾಡಿ ಹೊಸ ಇದನ್ನು ಸೆಟ್ ತರ್ತೇವೆ. ಈಗ ಟರ್ನ್ಕಿ ಬೇಸಿಸ್ನಲ್ಲಿ ಹಣ ಒಂದು ಕೊಡಲಿಕ್ಕೆ ಸಾಧ್ಯ ಆದರೆ ಅಂತಂಥ ಮೆಷಿನ್ಗಳಿದ್ದಾವೆ ಈಗ ಲೇಟೆಸ್ಟ್ ಟೆಕ್ನಾಲಜಿ. ಈ ಸಹಕಾರ ಸಂಸ್ಥೆಗೆ ಸಹಕಾರ ಎಷ್ಟು, ಸರ್ಕಾರದಿಂದ ಎಷ್ಟು ಸಹಕಾರ ಸಿಗ್ತಾ ಉಂಟು? ಸಿಕ್ಕಿದ್ದನ್ನು ಹಿಂದೆ ಕೊಟ್ಟಿದ್ದಾರೆ ಸರ್ಕಾರದವ್ರು. ಈಗ ಪುನಃಶ್ಚೇತನಕ್ಕೆ 30 ಕೋಟಿಯ ಈ ಎಸ್ಟಿಮೇಟ್ ಮಾಡಿ ಸರ್ಕಾರ ಕೊಟ್ಟಿದ್ದೇವೆ. ಅದರಲ್ಲಿ ನಿಮ್ಮ ಸತ್ಯ ಹೇಳಬೇಕಂದ್ರೆ 2 ಕೋಟಿ ರೂಪಾಯಿನ ನಮ್ಮ ವರ್ಕಿಂಗ್ ಕ್ಯಾಪಿಟಲ್ ಅಂತ, ಕಬ್ಬು ಬಂದ ತಕ್ಷಣ ಒಂದು 25% ಆ ಗೇಟ್ನಿಂದ ರೈತನಿಗೆ ಕೊಟ್ಟರೆ ಹೇಗೆ ಅವನಿಗೆ ತುಂಬ ಪ್ರೋತ್ಸಾಹ ಆಗ್ಬೋದಾ? ಮುಂದಾದರೂ ಕೊಡಬೇಕು, ಯಾರೂ ಕೊಡೋದಿಲ್ಲ. ಅದಕ್ಕೂ ಸಹ ಪ್ರೊವಿಷನ್ ಮಾಡಿಕೊಂಡು ಅತ್ಯಾಧುನಿಕ ಕಂಪ್ಯೂಟರೈಸ್ಡ್ ಮೆಷಿನ್ಗಳನ್ನಲ್ಲಿ ಜೋಡಣೆ ಮಾಡಿ ರೈತ ನಿಜವಾಗಿ ಭಾಳ ಕಾರ್ಖಾನೆ ಚೆನ್ನಾಗಿ ನಡೀತಾ ಇದೆ, ನಮಗೊಂದು ಅದೃಷ್ಟ ಅಂತ ಹೇಳೋ ಭಾವನೆ ಅವರಿಗೆ ಬರಬೇಕಂದ್ರೆ ಮತ್ತೆ ಯಾರು ಪ್ರಚಾರ ಬೇಡ, ತನ್ನಾಗೆ ಬೆಳೀತಾರೆ ಲಾಭ ಆಗುವಾಗ. ಸರಿ, ಮತ್ತೆ ಒಂದೇ ಒಂದು ಬೆಳೆ ಇವತ್ತು ಪೂರ್ವ ನಿರ್ಧಿತವಾಗಿ ಒಂದು ರೇಟ್ ಫಿಕ್ಸ್ ಮಾಡುವಂಥದ್ದು ಕಬ್ಬು. ಸರಿ, ಕೇಂದ್ರ ಸರ್ಕಾರದವರು ಈ ವರ್ಷ ಪ್ರಾರಂಭದಲ್ಲೇ 1 ತಿಂಗಳು ಇರುವಾಗಲೇ ಅವರು SMP ರೇಟ್, ಸ್ಟ್ಯಾಟ್ಯುಟರಿ ಮಿನಿಮಮ್ ಪ್ರೈಸ್ ಅಂತ ಫಿಕ್ಸ್ ಮಾಡ್ತಾರೆ. ಅದಕ್ಕಿಂತ ಕಡಿಮೆ ಕೊಡುವ ಅಧಿಕಾರ ಯಾವ ಕಾರ್ಖಾನೆಗೂ ಇಲ್ಲ. ಬೆಂಬಲ ಬೆಲೆ ಇದೆ ಅದಕ್ಕೆ, ಬೆಂಬಲ ಬೆಲೆ ಇದೆ. ಸರಿ, ಉಡುಪರೆ ಸಕ್ಕರೆ ಮಿಷನ್ 2020-21 ಹಾಗಂದ್ರೆ ಏನು, ಯಾವ ಉದ್ದೇಶ ಇಟ್ಕೊಂಡು ಸಕ್ಕರೆ ಮಿಷನ್ 2021 ಅಂತ ಇಟ್ಟಿದ್ದಾರೆ? ಇಲ್ಲ, ದೇಶದಾದ್ಯಂತ ಸಕ್ಕರೆ ಉತ್ಪಾದನೆಗೆ ಹೆಚ್ಚಿನ ಅವಕಾಶ ಇದೆ. ಈ ಸಕ್ಕರೆ ಉತ್ಪಾದನೆ ಜೊತೆಗೆ ರೈತರಿಗೆ ಅದನ್ನು ಮೌಲ್ಯವರ್ಧನೆ ಮಾಡಿ ಹೆಚ್ಚಿನ ಹಣ ಕೊಡಲಿಕ್ಕೆ ಸಾಧ್ಯ ಅನ್ನೋ ಕಾರಣಕ್ಕೆ ಅದಕ್ಕೆ ಒಂದು ಹೆಚ್ಚಿನ ಒತ್ತನ್ನು ಕೊಡ್ತಾ ಇದ್ದಾರೆ ಈಗ. ಆದರೆ ಒಟ್ಟಾರೆಯಾಗಿ ಏನಾಗ್ತಿದೆ ಕೇಳಿದರೆ, ಇಡೀ ರಾಜ್ಯ ಅಥವಾ ದೇಶದ ಸಕ್ಕರೆ ಒತ್ತಡ ಏನಿದೆ, ಬೆಳವಣಿಗೆ ಏನಿದೆ, ಅದು ನಮ್ಮ ಜಿಲ್ಲೆಗೆ ಹೋಲಿಕೆ ಮಾಡೋದು ಸ್ವಲ್ಪ ಕಷ್ಟ. ಅಂದರೆ ರಾಜ್ಯದಾದ್ಯಂತ ಎಲ್ಲ ಕಡೆ ರೈತರು ಈಗ ಅಲ್ಲಿನ ದರಗಳು ತುಂಬ ಜಾಸ್ತಿ ಇದೆ, ನಮ್ಮಲ್ಲಿ ಅಷ್ಟು ದರ ಸಿಗಲಿಕ್ಕಿಲ್ಲ. ಆದರೂ ಕೂಡ ಇಲ್ಲಿ ಕೂಡ ಇಲ್ಲಿನ ಏನು SMP ರೇಟ್ ಏನಿದೆ ಅದಕ್ಕೆ ನಮಗೆ ಮಿನಿಮಮ್ ಪ್ರೈಸ್ ಸಿಕ್ಕಿದ್ರೆ ಇಲ್ಲಿ ರೈತರಿಗೆ ಆದಾಯ ಜಾಸ್ತಿ ಆಗುತ್ತೆ. ರೈತರ ಆದಾಯವನ್ನು ಜಾಸ್ತಿ ಮಾಡೋದ್ರ ಮೂಲಕ ಅವನ ಸ್ವಾವಲಂಬಿಯಾಗಿ ಮಾಡುವಂಥ ಒಂದು ಪ್ರಯತ್ನ ಸರ್ಕಾರದ ಚಿಂತನೆಯಲ್ಲಿ ಇದೆ. ಸೊ ಆ ಕಾರಣಕ್ಕೆ ಇದನ್ನು ಯೋಚನೆ ಮಾಡಿದ್ದಾರೆ ಸರ್ಕಾರ, ಅದನ್ನು ಅನುಷ್ಠಾನ ಮಾಡ್ತಾ ಇದ್ದಾರೆ ಅನ್ನೋದು ನನ್ನ. ಸರ್, ನಮಗೆ 2-2 ನಿಮಿಷ ಇದೆ, ನಮ್ಮ ಮಾಧ್ಯಮದ ಮೂಲಕ ರೈತರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ ಉಡುಪರೆ? ಖಂಡಿತವಾಗ್ಲೂ ಇದು ಸಂಕ್ಷಿಪ್ತವಾಗಿ ಒಂದೇ ನಿಮಿಷದಲ್ಲಿ, ಖಂಡಿತವಾಗ್ಲೂ ಇದು ರೈತರಿಗೆ ಒಂದು ಕೊನೆಯ ಅವಕಾಶ. ಈಗಾಗಲೇ ಕೈಗಾರಿಕೆಗಳು ಈ 110 ಎಕರೆ ಮೇಲೆ ದೊಡ್ಡ ಕಣ್ಣನ್ನು ಇಟ್ಟುಕೊಂಡು KDB ಮೂಲಕ ಇದನ್ನು ಒಳಗಾಕಬೇಕು ಅಂತ ಹೊರಟಿದ್ದಾರೆ. ರೈತರ ಒಂದು ಕಾರ್ಖಾನೆ ಈ ಜಿಲ್ಲೆಯಲ್ಲಿ ಉಳಿಬೇಕಾದ್ರೆ ನಾವು ಕಬ್ಬನ್ನು ಬೆಳೆದು ರೈತರಿಗೆ
ಅದನ್ನು ಕಾರ್ಖಾನೆಗೆ ಪೂರೈಸಬೇಕು. ಕಾರ್ಖಾನೆ ಸರಿಯಾಗಿ ನಡೀಲಿಕ್ಕೆ ಅದು ನಮ್ಮದೇ ಕಾರ್ಖಾನೆ ಆದ್ದರಿಂದ ನಾವು ಕೂಡ ರೈತರು ಕೂಡ ಅದರ ಎಲ್ಲ ಆಡಳಿತ ವ್ಯವಸ್ಥೆ ಹಸ್ತಕ್ಷೇಪ ಮಾಡಿ ಪಾರದರ್ಶಕವಾಗಿ ನಡೆಯುವಂತೆ ನಾವು ನೋಡಿಕೊಂಡು ರೈತರಿಗೆ ಅದನ್ನು ಕಬ್ಬಿನ ಬೆಲೆ ಸಿಗುವಂತೆ ಮಾಡಿ ನಮ್ಮ ಆದಾಯವನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ಖಂಡಿತ ನಾವು ಪ್ರಯತ್ನ ಮಾಡಬೇಕು. ಇದು ನಮಗಿರುವಂಥ ಒಂದು ಒಳ್ಳೆಯ ಅವಕಾಶ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಸರಿ, ಎಚ್ ಜಯಶೀಲ ಶೆಟ್ಟರಿ, ಅಧ್ಯಕ್ಷರಾಗಿ ಆಡಳಿತ ಮಂಡಳಿ, ಯಾವ ರೀತಿಯ ಭರವಸೆಯನ್ನು ರೈತರಿಗೆ ಕೊಡಲಿಕ್ಕೆ ಇಷ್ಟಪಡ್ತೀವಿ? ಅತ್ಯಾಧುನಿಕ ತಳಿಗಳನ್ನು ನಾವು ಪೂನದಿಂದ ಇಲ್ಲಿ ಮಂಡಳಿ ತರಿಸಿ ಸಸಿಗಳನ್ನು ಆಗಲಿ ತಾವು ತೋರಿಸಿದ್ರಿ, ನಾವಾಗಲಿ ಪ್ರಚಾರ ಆಗಿದೆ, ಸಸಿಗಳನ್ನು ಮತ್ತು ಗಿಣ್ಣುಗಳನ್ನು ರೈತರಿಗೆ ಮನೆ ಬಾಗಿಲೇ ತಲುಪಿಸುವಂಥ ಒಂದು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಅದಕ್ಕೆ ಯಾವುದೇ ಥರದ ಕಾಸ್ಟನ್ನು ನಾವು ಫ್ರೀ ಆಫ್ ಕಾಸ್ಟ್ ಕೊಡುವಂಥ ಒಂದು ವ್ಯವಸ್ಥೆ ಇದೆ. ಅದನ್ನು ಅವರು ಬೆಳೆದು ನೋಡಲಿ, ಕಬ್ಬು ಅಭಿವೃದ್ಧಿ ಆದಾಗ ಅದಕ್ಕೆ ಬೇಕಾಗುವ ಹಣವನ್ನು ಕೊಡ್ತೇನೆ ಅಂತ ಸ್ವತಃ ಸಿ ಎಂನವರೇ ಮೊನ್ನೆ ಅಕ್ಟೋಬರ್ 7ಕ್ಕೆ ಬಂದು ಅವರು ಆಶ್ವಾಸನೆ ಕೊಟ್ಟು ಹೋಗಿದ್ದಾರೆ, ಕೊಡ್ತಾರೆ ಅನ್ನೋ ಭರವಸೆಯು ನಮಗಿದೆ. ಇಲ್ಲ ಅಂದರೂ ನಮ್ಮ ಹತ್ರ ಸಾಕಷ್ಟು ಸಂಪನ್ಮೂಲ ಇದೆ, ಸಂಪನ್ಮೂಲ ಕೇಸ್ ಸ್ಟಡಿ ಆಗಿದೆ. ಹೌದು, ಆಗಿದೆ. ಆದ್ದರಿಂದ ಹಣದ ಯಾವಾಗ ಆರಂಭ ಬರುವುದಿಲ್ಲ. ಅದೇ ಈ ವರ್ಷ ನಮಗೆ 200 ಎಕರೆಯಲ್ಲಿ ಕಬ್ಬು ಮಾಡ್ತೇವೆ. ಕೆಲವರು ನಗಾಡಿದ 200 ಎಕರೆ ಸಕ್ಕರೆ ಕಾರ್ಖಾನೆಗೆ 7-8 ಸಾವಿರ ಎಕರೆ ಬೇಕು, 200 ಎಕರೆಯಲ್ಲಿ ಏನು ಮಾಡ್ತೀರಿ ಕೇಳಿದರು. 200 ಎಕರೆಗೆ ಸಿಂಪಲ್ ಲೆಕ್ಕಾಚಾರ ಅಂದರೆ 200 ಎಕರೆಯಲ್ಲಿ ನಾವು ಕಬ್ಬು ನೆಟ್ಟಾಗ ಎವರೇಜ್ 30 ಟನ್, ಬೇರೆ ಕಡೆ 50 ಹೀಗೆಲ್ಲ ಬರ್ತದೆ. 6,000 ಟನ್ ಕಬ್ಬು ಬರ್ತದೆ. 6,000 ಬೀಜದಿಂದ ನೆಟ್ಟು ನಾವು ಕಬ್ಬಿಗಾಗಿ ಇದು ಕಾರ್ಖಾನೆ ಕೃಷಿಗೆ ಕೊಡೋ ಕಬ್ಬಲ್ಲ ಇದು. 6,000 ಎಕರೆ ಟನ್ನಿಂದ ಈಗಿನ ಲೇಟೆಸ್ಟ್ ಟೆಕ್ನಾಲಜಿಯಲ್ಲಿ 1 ಟನ್ 1 ಎಕರೆ 6,000 ಕಬ್ಬನ್ನು 1 ಎಕರೆಯನ್ನು 2019-20ಕ್ಕೆ ನಾವು ರೆಡಿ ಮಾಡ್ತೇವೆ. ಅಲ್ಲಿಗೆ ಸುಮಾರು 180,000 ಟನ್ ಕಬ್ಬನ್ನು ಕ್ರಷ್ ಅರಿಬಹುದು. ಪ್ರಥಮದಲ್ಲೇ 1.5 ಲಕ್ಷಕ್ಕೆ ಮೇಲ್ಪಟ್ಟು ನಾವು ಪ್ರಥಮ ಹೋಗಿದ್ರೆ ಖಂಡಿತ ಅದು ಇದು ಸಾಕಾಗುವುದಿಲ್ಲ. ಈ ಕಾರ್ಖಾನೆ ಹೈಯರ್ ಕೆಪಾಸಿಟಿ ಹೋಗಬೇಕಾಗ್ತದೆ, ಎಕ್ಸ್ಪ್ಯಾನ್ಷನ್ ಅಂತ ಹೇಳ್ತಾರೆ. ಆ ಮಟ್ಟಕ್ಕೆ ಹೋಗುವ ಕಾಲ ಬರ್ತದೆ ಅನ್ನೋ ಧೈರ್ಯ ನನಗೆ ಸ್ವಭಾವ ನಿಮಗೆ ಇದೆ. ಆಶಾದ ಸತ್ಯವಾಗಿ ಆಗ್ತದೆ. ಸರಿ ಸರಿ ಸರಿ. ಈ 6 PM ಲೈವ್ನಲ್ಲಿ ಕಬ್ಬು ಸಿಹಿಕೈ ಇಬ್ಬರೂ ಕೂಡ ತಮ್ಮ ಸಿಹಿಕೈ ಅನುಭವಗಳನ್ನು ಕೊಟ್ಟು ಹಿಂದೇನು ನಡೆಯಿತು, ಆದಂಥ ತಪ್ಪುಗಳು, ಮುಂದೇನಾಗಬೇಕು, ರೈತರಿಗೆ ಒಂದು ಹೊಸ ಭರವಸೆ, ಹೊಸ ಚೇತನ, ಹೊಸ ಕಿರಣವನ್ನು ನೀವು ಸೂಚಿಸಿದ್ದೀರಿ. ನಮ್ಮ ಸ್ಟುಡಿಯೋಕ್ಕೆ ಬಂದು ಸಾಕಷ್ಟು ಇದರ ಬಗ್ಗೆ ಮಾತಾಡೋದಕ್ಕೆ ಅಧ್ಯಕ್ಷರಾದಂಥ ಆಡಳಿತ ಮಂಡಳಿಯ ಅಧ್ಯಕ್ಷರಾದಂಥ ಬ್ರಹ್ಮಾವರ ಸಕ್ಕರೆ ಕಾರ್ಖಾನೆಯ ಎಚ್ ಜಯಶೀಲ ಶೆಟ್ಟಿ ನಿಮಗೆ, ಮತ್ತು ಸತ್ಯನಾರಾಯಣ ಉಡುಪ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಭಾರತೀಯ ಕಿಸಾನ್ ಸಂಘ ನಮಗೆ ಸ್ಟುಡಿಯೋ ವತಿಯಿಂದ ನಮಸ್ಕಾರಗಳನ್ನು ಸಲ್ಲಿಸುತ್ತಿದ್ದೇನೆ. ವೀಕ್ಷಕರೇ, ಇದು ಇಂದಿನ 6 PM ಲೈವ್. ಮುಂದಿನ ಸೋಮವಾರ ಮತ್ತೊಂದು ವಿಷಯದೊಂದಿಗೆ ಬರ್ತೇವೆ. ಅಲ್ಲಿವರೆಗೆ ನಮಸ್ಕಾರ.